ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ತಿಳಿಸ್ತಾ, ದೀಪಾವಳಿ ಹಬ್ಬ ಅಂದ ತಕ್ಷಣ ನಮಗೆ ನೆನಪಾಗೋದು ಪಟಾಕಿ ಅಥವಾ ಆಟಮ್ ಬಾಂಬ್ ಇದೆಲ್ಲ. ಆದ್ರೆ ಈ ದೀಪಾವಳಿ ಹಬ್ಬದಂದ್ರೂ ಪಟಾಕಿ ಹಚ್ಚೋದು ಬೇಡ, ಆದ್ರೆ ದೀಪವನ್ನ ಬೆಳಗ್ತಾ ಪಟ ಪಟನೆ ಮಾತಾಡೋಕೆ ಮೊಟ್ಟ ಮೊದಲಾಗಿ ಇದ್ದೇ ಫಸ್ಟ್ ಟೈಮ್ ನಮ್ಮ ಒನ್ ಅಂಡ್ ಓನ್ಲಿ ಇಂಚರ ವಾಹಿನಿಯಲ್ಲಿ ನಮ್ಮದೇ ಬರ್ತಾ ಇದಾರೆ 0% ಲವ್ ಚಿತ್ರತಂಡ. ಹಾಗಾದ್ರೆ ಬನ್ನಿ, ಇವತ್ತಿನ ಈ ಒಂದು ಚಿತ್ರತಂಡದಿಂದ ನಮ್ಮ ಜೊತೆಗೆ ಯಾರೆಲ್ಲ ಬಂದಿದ್ದಾರೆ ತಿಳ್ಕೊಳ್ಳೋಣ. ಹಾಯ್. ಸೊ ಎಸ್, ನೋಡ್ತಾ ಇದ್ದೀರಾ, ನಿಮ್ಗೆ ಈಗಾಗಲೇ ಗೊತ್ತಿರುತ್ತೆ ಯಾರಿರ್ಬೋದು ಅಂತ. ಸೊ ಇವ್ರ ಬಗ್ಗೆ ನಾವು ಹೇಳಲೇಬೇಕಾಗಿಲ್ಲ, ಯಾಕಂದರೆ ಈಗಾಗಲೇ ಇವರ ಒಂದು ಸಿನಿರಂಗ ಶುರುವಾಗ್ಬಿಟ್ಟಿದೆ ಈಗಾಗಲೇ. ಯಾಕೆಂದರೆ ಸಂಯುಕ್ತ 2 ಹಾಗೂ ಕೆಮಿಸ್ಟ್ರಿ ಆಫ್ ಕರಿಯಪ್ಪ ಎನ್ನುವಂಥ ಚಿತ್ರದಿಂದ ಪ್ರೊಡ್ಯೂಸರ್ ಆಗಿ ನಮ್ಮ ಸಿನಿರಂಗಕ್ಕೆ ಕಾಲಿಟ್ಟು ಈಗ ಮೊಟ್ಟ ಮೊದಲನೇ ಬಾರಿಗೆ ನಾಯಕನಾಗಿ ಎಂಟ್ರಿ ಕೊಟ್ಟಿದ್ದಾರೆ. ಸರ್, ವೆಲ್ಕಮ್ ಟು ದ ಶೋ ನಿಮಗೆ. ಆ್ಯಂಡ್ ಎಸ್, ಇವನ ಇಂಟ್ರೊಡ್ಯೂಸ್ ಮಾಡಾದ್ಮೇಲೆ ನಮ್ಮ ಶೋಗೆ ಬಂದಿರೋ ಈ ಗಾರ್ಜಿಯಸ್ ಲೇಡಿನ ನಾವು ಇಂಟ್ರೊಡ್ಯೂಸ್ ಮಾಡಲೇಬೇಕು. ಸೊ ಸಂಭ್ರಮ ಅವರೇ, ವೆಲ್ಕಮ್ ಟು ದ ಶೋ ನಿಮಗೆ ಕೂಡ. ಸೊ ಎಸ್, ನಿಮ್ಮಿಬ್ಬರಿಗೂ ಕೂಡ ನಮ್ಮ ಕಡೆಯಿಂದ, ನಮ್ಮ ಇಡೀ ಇಂಚರ ವಾಹಿನಿ ಕಡೆಯಿಂದ ದೀಪಾವಳಿ ಹಬ್ಬದ ಶುಭಾಶಯಗಳು. ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಓಕೆ, ಸೊ ಇವತ್ತಿನ ಹಬ್ಬದಲ್ಲಿ ನಾನು ಈ ಒಂದು ಶೋ ಶುರು ಮಾಡೋಕ್ಕೂ ಮುಂಚೆ ನಾನು ಕೇಳ್ತಿದ್ದೆ ಏನೆಲ್ಲ ಮಾತಾಡೋಣ ಅಂತ. ಇನ್ಫ್ಯಾಕ್ಟ್ ಇವರ ಜೊತೆ ಮಾತಾಡೋಕೆ ಸಾಕಷ್ಟು ವಿಷಯಗಳಿದೆ. ಚಿತ್ರಕ್ಕಿಂತ ಹೆಚ್ಚಾಗಿ ಇವ್ರ ಜೊತೆ ಇನ್ನೂ ಜಾಸ್ತಿ ಮಾತಾಡ್ಬೇಕಂತ ನಾನು ರೆಡಿ ಆಗಿದ್ದೀನಿ. ಸೊ ಅದಕ್ಕೂ ಮುಂಚೆ ಹೇಳಿ, ನಿಮ್ಮ ಒಂದು ದೀಪಾವಳಿ ಹಬ್ಬ ಎಷ್ಟು ವಿಭಿನ್ನವಾಗಿರುತ್ತೆ? ಆಬ್ವಿಯಸ್ಲಿ ದೀಪಾವಳಿ ಅಂದ್ರೆ ಎಲ್ರಿಗೂ ಪಟಾಕಿ ಹಚ್ಚಬಾರ್ದು ಅಂದ್ರೂ ಹಚ್ಚೋದು ಜಾಸ್ತಿ. ಅದೇ, ಏನ್ ಮಾಡಬಾರ್ದು ಅಂತಾರೋ ಅದನ್ನೇ ಮಾಡ್ತಾರೆ. ಬಟ್ ಆದ್ರೂ ಈ ಪೊಲ್ಯೂಷನ್ ಎಲ್ಲ ಜಾಸ್ತಿ ಆಗಿರೋದ್ರಿಂದ ಮಾಡಬಾರ್ದು. ನಮ್ಮ ಮನೇಲಿ ಈಗ ಹೆಣ್ಣು ಮಕ್ಕಳೆಲ್ಲ ದೀಪ ಹಚ್ಕೊಂಡು ದೇವಸ್ಥಾನ ಅಲ್ಲಿ ಇಲ್ಲಿ ಪೂಜೆ ಪುನಸ್ಕಾರಗಳು, ರುಚಿ ರುಚಿಯಾದ ತಿಂಡಿಗಳು ಎಲ್ಲ ಮಾಡೇ ಮಾಡ್ತಾರೆ. ಆಸ್ ಯೂಶುವಲ್ ಎಲ್ಲಾ ಕಡೆ ನಡೆಯೋ ತರನೇ ನಡೆಯುತ್ತೆ, ಚೆನ್ನಾಗಿ ನಡೆಯುತ್ತೆ. ದೀಪಾವಳಿ ಅಂದ್ರೆ ಒಂದು ಬೆಳಕಿನ ಹಬ್ಬ. ಬೆಳಕಿನ ಹಬ್ಬ, ಇವರೊಂಥರ ಸಿಂಪಲ್ ಆಗಿ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಹೇಳ್ಬಿಟ್ಟಿದ್ದಾರೆ. ಹಾಗಾದ್ರೆ ನಮ್ಮ ಹೀರೋಯಿನ್ ಏನ್ ಹೇಳ್ತಾರೆ ಹಬ್ಬದ ಬಗ್ಗೆ? ಅಫ್ಕೋರ್ಸ್, ಹೊಸ ಬಟ್ಟೆಗಳು, ಸಿಹಿ ತಿಂಡಿಗಳು, ಸ್ಪೆಷಲ್ ಯಾವಾಗೂ ಮಾಡಲ್ಲ, ಒಂದೇ ಸಲ ಹಬ್ಬಕ್ಕೆ ಮಾಡೋದು ಕಜ್ಜಾಯ, ಅದು ಫೇಮಸ್, ಈ ಹಬ್ಬಕ್ಕೆ ಫೇಮಸ್ ಅದು. ಮತ್ತೆ ಒಬ್ಬಟ್ಟು, ಲಕ್ಷ್ಮಿ ಪೂಜೆ, ನಾವು ಲಕ್ಷ್ಮಿ ತರ ರೆಡಿ ಆಗೋದು, ಒಡವೆಗಳು ಹಾಕೊಳ್ಳೋದು, ರೇಷ್ಮೆ ಬಟ್ಟೆಗಳು ಹಾಕೊಳ್ಳೋದು, ಆ ತರದ ಒಂದು ದೀಪಗಳು ಹಚ್ಚೋದು, ಮನೆ ಡೆಕೋರೇಷನ್ ಮಾಡೋದು, ಆ ತರದ ಒಂದು ಇದೆಲ್ಲ. ಇನ್ಫ್ಯಾಕ್ಟ್ ಏನಂದ್ರೆ ನಮ್ಮ ಆನ್ ಸ್ಕ್ರೀನ್ ವಿಷಯಗಳು, ಚೆನ್ನಾಗಿ ರೆಡಿ ಆಗೋದು, ತಿಂಡಿ ತಿನ್ನೋದು, ಆಫ್ ಸ್ಕ್ರೀನ್ ಅಲ್ಲಿ ಬೇರೆ ವಿಷಯನೇ ನಡೀತಾ ಇರುತ್ತೆ ಅಲ್ವಾ. ಅಡುಗೆ ಮಾಡೋದು, ತಿಂದ್ಬಿಡೋದು, ತಿಂದ್ಬಿಟ್ಟು ನಮ್ಗೆ ಊಟನೇ ಸೇರೋದಿಲ್ಲ ಅನ್ನೋದು. ಹುಡುಗಿ ಎಲ್ಲ ಡಯಟ್ ಕಾನ್ಶಿಯಸ್, ಅದು ಹೀರೋಯಿನ್ ಅಂತೂ ಆದ್ಮೇಲೆ ಸಿಕ್ಕಾಪಟ್ಟೆ ಇರತ್ತೆ. ಸೊ ಸಂಭ್ರಮ ಅವರೇ, ನಿಮಗೂ ಈ ರೀತಿ ಡಯಟ್ ಕಾನ್ಶಿಯಸ್ ಏನಾದ್ರೂ ಇದೆಯಾ? ತುಂಬಾ ಆಯ್ತು. ನಾನು ಫಸ್ಟ್ ಆಫ್ ಆಲ್ ತುಂಬಾ ಫುಡಿ ಇದ್ದೆ, ನಾನು ಚೆನ್ನಾಗಿ ತಿಂತಾ ಇದ್ದೆ, ಮಾಡೋದನ್ನೆಲ್ಲ ಮನೇಲಿ ನಮ್ಮ ಮಮ್ಮಿ ತುಂಬಾ ಟೇಸ್ಟಿ ಫುಡ್ಸ್ ಮಾಡ್ಕೊಡ್ತಾ ಇದ್ರು. ಸೊ ಅದಾದ್ಮೇಲೆ ಇಲ್ಲಿಗೆ ಬಂದ್ಮೇಲೆ ನಮ್ಮ ಡೈರೆಕ್ಟರ್ ಫಸ್ಟ್ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳ್ಬೇಕು, ಬಿಕಾಸ್ ನಾನು ಪುಣ್ಯಾದ್ ಗಿತ್ತಿರು ಅಂತ ಫಸ್ಟ್ ನನ್ನ ಸಿನಿಮಾದಲ್ಲಿ ನಾನು ವೆಯ್ಟ್ ಗೇನ್ ಇದೆ, ಚಬಿ ಚಬಿ ಲುಕ್ ಅಲ್ಲಿ ಇದೆ. ಸೊ ಈ ಸಿನಿಮಾ ಆದ್ಮೇಲೆ ಈ ಸಿನಿಮಾಗೆ ಈ ಕ್ಯಾರೆಕ್ಟರ್ ತಕ್ಕಂತೆ ರೆಡಿ ಆಗ್ಬೇಕಿತ್ತು. ಅವ್ರ ಮಾತು ಕೇಳ್ಕೊಂಡು ನಾನು ಊಟ ಇಲ್ಲ, ಬೆಳಗ್ಗೆ ನಿದ್ದೆ ಕರೆಕ್ಟ್ ಆಗಿಲ್ಲ, ಬೆಳಗ್ಗೆ ಎದ್ದು ಜಿಮ್ಗೆ ಹೋಗು, ಡಯಟ್ ಮಾಡು, ಅದೇ ಆಯ್ತು. ಸೊ ಹಿಂಗಿದ್ದವಳ ಹಿಂಗ್ ಮಾಡ್ಬಿಟ್ಟಿದಾರೆ ಈಗ ಸದ್ಯಕ್ಕೆ. ಬ್ಯಾಡ್ ಲಕ್ ಏನ್ ಗೊತ್ತಾ, ಸಿನಿಮಾ ಆದ್ಮೇಲೆ ಈಗ ಆಗಿರೋದು, ಸಿನಿಮಾ ಅರ್ಧದಿಂದನೇ ಆಗಿದ್ದೀನಿ ನಾನು. ಸೊ ಫಸ್ಟ್ ಶೆಡ್ಯೂಲ್ ಆಗಿದ ತಕ್ಷಣ ಆ ಬ್ರೇಕ್ ಅಲ್ಲಿ ನಾನು ವರ್ಕ್ಔಟ್ ಸ್ಟಾರ್ಟ್ ಮಾಡಿ, ಡಯಟ್ ಸ್ಟಾರ್ಟ್ ಮಾಡಿ ಒಂದು ರೇಂಜಿಗೆ ಸಣ್ಣ ಆಗಿದ್ದೀನಿ. ಈ ರೀತಿ ಸಣ್ಣ ಆಗ್ಬಿಟ್ರೆ ನಮ್ ವೀಕ್ಷಕರಿಗೆ ಏನಾದ್ರು ಕನ್ಫ್ಯೂಷನ್ ಆಗ್ಬಿಡತ್ತೆ, ಏನಿದು ಇಬ್ಬಿಬ್ರು ಹೀರೋಯಿನ್ ಗಳೇನಾದ್ರು ಇದ್ದಾರೆ ಈ ಚಿತ್ರದಲ್ಲಿ ಅಂತ? ಇಲ್ಲ, ಅದೊಂದು ಶೇಡ್ ಬೇಕಿತ್ತು, ಒಂದು ಹೋಮ್ಲಿ ಲುಕ್, ಒಂದು ಆಫ್ಟರ್ ಮ್ಯಾರೇಜ್ ಲುಕ್ ಒಂದಿತ್ತು, ಬಿಫೋರ್ ಮ್ಯಾರೇಜ್ ಲುಕ್ ಒಂದಿತ್ತು. ಸೊ ನನ್ನ ಲಕ್ಕಿಲಿ ನನ್ಗೆ ಅದು ಯೂಸ್ ಆಯ್ತು ನನ್ಗೆ. ಅವ್ರ ಲಕ್ಕಿ ನಾವನ್ ಲಕ್ಕಿ, ಯಾಕಂದ್ರೆ ಸಿನಿಮಾದಲ್ಲಿ ಮೂರ್ ಫ್ಲೋರ್ ಇವ್ರನ್ನ ಎತ್ಕೊಂಡು ಹೋಗ್ಬೇಕಾಗಿರೋದು ಸೀನ್ಗಳಿತ್ತು. ಅಯ್ಯೋ, ನಮ್ ಕಷ್ಟ ಬೇಡ. ಹಂಗಿದ್ರೆ ಸರ್, ನನ್ಗೆ ಇನ್ನೊಂದು ವಿಷಯ ಕೇಳ್ಪಟ್ಟೆ. ಇನ್ಫ್ಯಾಕ್ಟ್ ನಮ್ಮ ಈ ಒಂದು ನಾಯಕರು ಏನಿದ್ದಾರೆ, ಲೈಕ್ ನಮ್ಮ ಮಂಜುನಾಥ್ ಸರ್ ಅವರು 110 kg ಇದ್ರಂತೆ, ಲೈಕ್ ಈ ಒಂದು ಚಿತ್ರ ಮಾಡೋದಕ್ಕೂ ಮುಂಚೆ. ಸೊ ಇನ್ನ ಒಂದು ಚಿತ್ರವನ್ನ ಒಂದು ವಿಲನ್ ಕ್ಯಾರೆಕ್ಟರ್ ಮಾಡಿದ ನಂತರ ಈ ಚಿತ್ರಕ್ಕೆ ಈ ರೇಂಜ್ ಅಲ್ಲಿ ಒಂಥರ ಒಂದು ಸ್ಮಾರ್ಟ್ ಹುಡುಗನಾಗಿ, ನಮ್ಮ ಎಲ್ಲಾ ಹುಡುಗಿಯರ ಒಂದು ಮನದಾಳಕ್ಕೆ ಹೋಗುವಂತ ಹುಡುಗನಾಗಿ ಬಂದಿದ್ದೀರಾ. ಸೊ ನೀವೆಷ್ಟು ವರ್ಕ್ಔಟ್ ಮಾಡಿದ್ರಿ ಸರ್? ಅಯ್ಯೋ, ಅದನ್ನಂತೂ ಕೇಳ್ಬೇಡಿ ಮೇಡಮ್, ಯಾಕಂದ್ರೆ ಸಂಯುಕ್ತದಲ್ಲಿ ಅದು ನಾನು ಅಚಾನಕ್ ಆಗಿ ಸಿನಿಮಾ ರಂಗಕ್ಕೆ ಬಂದಿದ್ದು. ನಮ್ಮ ಸ್ನೇಹಿತರು ರವಿಚಂದ್ರ ಅಂತ ಮ್ಯೂಸಿಕ್ ಡೈರೆಕ್ಟರ್, ಅವರು ನಮಗೆ ಸ್ನೇಹಿತರಾಗಿದ್ರು. ಸೊ ಆ ಸ್ನೇಹ ಹಾಗೆ ಹೋಗ್ತಾ ಒಂದ್ಸರಿ ಹೇಳಿದ್ದೆ ಅವ್ರಿಗೆ, ನಾನು ಒಂದು ಸಿನಿಮಾ ಮಾಡ್ಬೇಕು ಅಂತ. ಈ ಸಂಯುಕ್ತ ಅನ್ನೋ ಸಿನಿಮಾ ಮಾಡ್ತಾ ಇದ್ದೀವಿ, ಬನ್ನಿ ನೋಡಿ ಅಂತ ಹೇಳಿದ್ರು. ಸೊ ಅಚಾನಕ್ ಆಗಿ ಎಂಟ್ರಿ ಅದು ಸಿನಿಮಾ ಪ್ರೊಡಕ್ಷನ್ಗೆ.
ಆನಂತರ ಅದ್ರಲ್ಲೊಂದು ಕ್ಯಾರೆಕ್ಟರ್ ಬರ್ತಾ ಇತ್ತು, ಒಂದು ಸ್ಪೆಷಲ್ ಕ್ಯಾರೆಕ್ಟರ್, ಲೈಕ್ ಸೂಪರ್ ಹೀರೋ ಅನ್ಕೋಬಹುದು ಅಥವಾ ವಿಲನ್ ಅನ್ಕೋಬಹುದು ಆ ತರದ ಕ್ಯಾರೆಕ್ಟರ್. ಅದರಲ್ಲಿ ಆ ಮನುಷ್ಯ ವೆಯ್ಟ್ ನಾರ್ಮಲ್ ಇದ್ದನು ಗೈನ್ ಆಗ್ಬೇಕಾಗಿತ್ತು, ತಿರ್ಗಾ ಮತ್ತೆ ಕಡಿಮೆ ಆಗ್ಬೇಕಾಗಿತ್ತು. ಅದು ಇದೆಲ್ಲ ಎಕ್ಸ್ಪೆರಿಮೆಂಟ್ ಮಾಡಕ್ ಆಗಲ್ಲ, ಯಾರು ಮಾಡೋದಕ್ಕೂ ಒಪ್ತಾ ಇರ್ಲಿಲ್ಲ. ಆಮೇಲೆ ಏನಂದ್ರೆ ದೊಡ್ಡ ದೊಡ್ಡ ಹೀರೋಗಳು ದೊಡ್ಡ ಬ್ಯಾನರ್ ಆದ್ರೆ ಮಾತ್ರ ಈ ತರ ಸಾಹಸಗಳು ಮಾಡ್ಕೊಂಡು ಆಮೇಲೆ ಅಮೀರ್ ಖಾನ್ ಆಗ್ಬೋದು, ಅವರೆಲ್ಲ ದೊಡ್ಡ ದೊಡ್ಡ ಬ್ಯಾನರ್. ನಾವೆಲ್ಲ ಚಿಕ್ಕ ಇಂಡಸ್ಟ್ರಿಯಲ್ಲಿ ಚಿಕ್ಕದಾಗಿ ಇನ್ನೂ ಫಸ್ಟ್ ಹೆಜ್ಜೆ ಇಡ್ತಾ ಇದ್ದೀವಿ. ಇವ್ರು ಹೇಳ್ತಿರೋದು ನಿಜವಾಗ್ಲೂ ಸುಳ್ಳು, ಯಾಕಂದ್ರೆ ಇವರು ಚಿಕ್ಕ ಬ್ಯಾನರ್ ಚಿಕ್ಕ ಬ್ಯಾನರ್ ಅಂತಿದಾರಲ್ಲ, ಇವ್ರು ಇದಕ್ಕಿಂತ ಮುಂಚೆ ಒಂದು ನಿರ್ಮಾಪಕವನಾಗಿ ಮಾಡಿದಂತ ಚಿತ್ರ ಕೆಮಿಸ್ಟ್ರಿ ಆಫ್ ಕರಿಯಪ್ಪ ಸಾಕಷ್ಟು ಒಂದು ಒಳ್ಳೆ ಒಂದು ದೊಡ್ಡ ಮಟ್ಟದಲ್ಲೇ ಒಂದು ಎಲ್ಲರ ಪ್ರೇಕ್ಷಕರ ಮುಂದೆ ಹೋಗಿತ್ತು, ಸಿಕ್ಕಾಪಟ್ಟೆ ಒಂದು ಒಳ್ಳೆ ಹೆಸರನ್ನ ಕೂಡ ಗಳಿಸಿತ್ತು. ಸೊ ಚಿಕ್ಕ ಚಿತ್ರ ಅಂತ ಹೇಳೋದಕ್ಕಿಂತ ನೀವು ಪುಟ್ಟದಾಗಿ ಚೊಕ್ಕವಾಗಿ ತುಂಬಾ ಚೆನ್ನಾಗಿ ಮಾಡ್ಕೊಂಡು ಬಂದಿರ್ತೀರಾ. ಚಿಕ್ಕ ಸಿನಿಮಾನೆ ದೊಡ್ಡ ಮಟ್ಟದ ಜನಗಳಿದಾರಲ್ಲ ಇವರಲ್ಲ, ಇವರು ಅದನ್ನ ದೊಡ್ಡದಾಗಿ ಬೆಳೆಸಿದ್ರೆ ಅಷ್ಟೇ. ಆಗ ಸೊ ಆ ರೀತಿ ಇದ್ದಾಗ ನಾವು ಹಲವಾರು ಜನನ್ನ ಹುಡುಕುದು ಆ ಕ್ಯಾರೆಕ್ಟರ್ಗೆ ಯಾರು ಮಾಡ್ತಾರೆ. ಕೊನೆಗೆ ನಮ್ಮ ಡೈರೆಕ್ಟರ್ ತುಂಬಾ ಇಂಟೆಲಿಜೆಂಟ್ ಅವರು, ಎಲ್ಲರೂ ನೋಡೋದ ಇವ್ರು ಬೇಡ ಇವ್ರು ಬೇಡ ಅಂತ ಹೇಳ್ತಾ ಇದ್ರು. ಲಾಸ್ಟ್ಗೆ ಬಸ್ ನೀವೇ ಮಾಡ್ಬಿಡಿ ಅಂದ್ರು. ನಮ್ಗೆ ಯಾವುದು ನಾನೆಲ್ಲೂ ಆಕ್ಟ್ ಮಾಡಿರ್ಲಿಲ್ಲ, ಏನಿಲ್ಲ, ಗೊತ್ತಿರಲಿಲ್ಲ. ಹೇಗ್ರಿ ಮಾಡೋಕ್ಕಾಗತ್ತೆ, ಫಸ್ಟ್ ಆಫ್ ಆಲ್ ಬಾಡಿ ಹೇಗ್ರಿ ಅದನ್ನ ಡೆವಲಪ್ ಮಾಡೋದು, ಸ್ವಲ್ಪ ದಪ್ಪನೇ ಇದ್ದೀರಾ, ಇನ್ನೊಂದು ಚೂರು ಜಾಸ್ತಿ ಮಾಡ್ಕೊಂಡ್ಬಿಟ್ರೆ ಆಗತ್ತೆ ಅಂದ್ರು. ಸರಿ ಅನ್ಬಿಟ್ಟು ನಾನು ಜಿಮ್ಮಿಗೆ ಹೋದೆ, ಜಿಮ್ಮಲ್ಲಿ ಒಂದು 15 ಡೇಸ್ ವರ್ಕೌಟ್ ಮಾಡಿ ನೋಡಿದೆ, ಅನ್ನಿಸ್ತು ಏನೋ ರಿಸಲ್ಟ್ ಆಗುತ್ತೆ ಅಂತ. ಸೊ ಆಮೇಲೆ ಆ ನಂತರ ಶುರುವಾಗಿದ್ದು ಆ ಸಂಯುಕ್ತದಲ್ಲಿ ಒಂದು ಈ ತರ ಬೆನ್ ತೋರಿಸ್ಕೊಂಡು ನಿಂತ್ಕೊಂಡಿದ್ಯಲ್ಲ ಒಂದು ಕ್ಯಾರೆಕ್ಟರ್, ಬ್ಯಾಕ್ ಪೋಸಿಂಗ್ ಅದು ನಾನೇ. ಸೊ ಆ ಮಟ್ಟಕ್ಕೆ ತಗೊಂಡ್ ಬಂದು ನಿಲ್ಸಿದ್ರು ನಮ್ಮನ್ನ. ಮಾರ್ನಿಂಗ್ 5 o'clock ಡೈರೆಕ್ಟರ್ ನಮ್ಮ ಮನೆ ಹತ್ರ ಇರ್ತಿದ್ರು, ಜಿಮ್ಗೆ ಹೋಗೋವರೆಗೂ ಬಿಡ್ತಿರ್ಲಿಲ್ಲ. ಡೈಲಿ ಯು ವೋಂಟ್ ಬಿಲೀವ್ ಅರೌಂಡ್ 6 months, 8 months ಡೈಲಿ ನಮ್ಮ ಮನೆ ಹತ್ರ ಬಂದು ನಮ್ಮನ್ನ ಜಿಮ್ ಕಳಿಸ್ಬಿಟ್ಟು ಮಾಡ್ತೀವಿ. ಎಷ್ಟು ಇಂತ ಒಳ್ಳೆ ಡೈರೆಕ್ಟರ್ ಯಾರಿಗೆಲ್ಲ ಸಿಗ್ತಾರೆ, ಎಷ್ಟು ಸಪೋರ್ಟಿವ್ ಅಂದ್ರೆ ಇವ್ರಿಗೆ ಅಲ್ಲಿ ಹೋಗಿ ಸಪೋರ್ಟ್ ಮಾಡ್ತಿದ್ರು, ಅದೇ ಟೈಮ್ಗೆ ನನಗೆ ಫೋನ್ ಮಾಡಿ ಬರ್ತಾ ಇದ್ರು, ಆ ಒಂದು ಕೆಲಸಗಳೆಲ್ಲ ಮಾಡಿದ್ದಾರೆ ಈ ಸಿನಿಮಾ ಬಂದಾಗ. ಇವ್ರು ನನಗೆ ಪ್ಲಸ್ ಪಾಯಿಂಟ್ ಏನಂದ್ರೆ ನಮ್ಮ ಸಿನಿಮಾಗೆ ನಮ್ಮಿಬ್ಬರ ಒಂದು ಲುಕ್ ಅಲ್ಲಿ ಕ್ಯಾರೆಕ್ಟರ್ಗೆ ನಾವಿಬ್ರು ಒಂದು ಮೆಚೂರ್ಡ್ ಲುಕ್ ಬೇಕಿತ್ತು ಆಫ್ಟರ್ ಮ್ಯಾರೇಜ್ ಲುಕ್, ಬಿಫೋರ್ ನಾವು ಶೂಟ್ ಮಾಡಿದ್ರೆ ಆಫ್ಟರ್ ಮ್ಯಾರೇಜ್ ಲುಕ್. ಸೊ ನಮ್ಮಿಬ್ಬರ ಕ್ಯಾರೆಕ್ಟರ್ ಅದು ನೀಟಾಗಿ ಸೂಟ್ ಆಯ್ತು, ಆ ಒಂದು ಪರ್ಸನಾಲಿಟಿ. ಅದಾದ್ಮೇಲೆ ಇಬ್ಬರಿಗೂ ಬೆಂಡ್ ಎತ್ತಿದ್ರು ಚೆನ್ನಾಗಿ, ಬೆಳಗ್ಗೆ ಫೋನ್ ಮಾಡೋದು, ಟೈಮ್ ಟೈಮ್ಗೆ ಏನ್ ಊಟ ಮಾಡಿದ್ರಿ ಅದೆಲ್ಲ ವಿಚಾರಿಸ್ಕೊಳ್ತಾ ಇದ್ರು. ಸೊ ಇಷ್ಟು ದಿವಸದಲ್ಲಿ ನಮ್ಗೆ ಇಷ್ಟು ದಿನ ಟೈಮ್ ಕೊಟ್ಬಿಟ್ಟಿದ್ರು, ಅಲ್ಲಿವರೆಗೂ ನೀವೇನ್ ಮಾಡ್ಕೊಂತಿರೋ ನನಗೆ ಗೊತ್ತಿಲ್ಲ, ನೀವು ಸಣ್ಣ ಆಗ್ಬೇಕು ಅಷ್ಟೇ. ಇಬ್ಬರಿಗೂ ಒಂದು ಒಳ್ಳೆ ಕ್ಲಾಸ್ ಹೇಗಾಗುತ್ತೆ ನಮಗೋಸ್ಕರ ಅಲ್ಲದೆ ಏನಾಗ್ತಿತ್ತು ಅಂದ್ರೆ ಸಿನಿಮಾದಲ್ಲಿ ಅವರು ಮೊದಲು ಎಕ್ಸ್ಪ್ಲೈನ್ ಮಾಡಿದ್ರು. ಇನ್ಫ್ಯಾಕ್ಟ್ ನನ್ನ 2 years ಆಯ್ತು ನಮ್ಮ ಸಂಯುಕ್ತ ರಿಲೀಸ್ ಆಗಿ, ಆ ಟೈಮಲ್ಲಿ ಹೇಳಿದ್ರು ಬಾಸ್ ನಿಮ್ಮನ್ನ ಒಬ್ಬರನ್ನ ಆಕ್ಟರ್ ಆಗಿ ನಾನು ಪರಿಚಯಿಸಿದೀನಿ, ಚೆನ್ನಾಗೆ ಆದ್ರ ಇದರಲ್ಲಿ ನಾನು ನಿರೀಕ್ಷೆ ಮಾಡಿದ್ಕಿಂತ, ಬಟ್ ನಿಮ್ಮನ್ನ ಒಂದಲ್ಲ ಒಂದಿವಸ ಹೀರೋ ಮಾಡ್ತೀನಿ. ಆಗ ನಾನು ತಮಾಷೆ ಅಂದ್ಕೊಂಡೆ, ಯಾಕಂದ್ರೆ ನನಗೆ ಇಂಟ್ರೆಸ್ಟ್ ಇರಲಿಲ್ಲ. ಫಸ್ಟ್ ಆಕ್ಟಿಂಗ್ ಮಾಡಿದ್ಮೇಲೆ ಇಂಟ್ರೆಸ್ಟ್ ಶುರುವಾಯ್ತು, ನಂತರ ಇಂಟ್ರೆಸ್ಟ್ ಶುರುವಾಯ್ತು. ನಂತರದ ದಿನಗಳಲ್ಲಿ ಹೋದಾಗ ನಾನು ನಾವೆಲ್ಲಪ್ಪ ಮಾಡೋದು ಹೀರೋ ಆಗಿ, ಇದು ಕನಸು ಅದಷ್ಟೇ, ಯಾಕೆಂದ್ರೆ ಎಲ್ಲರೂ ಮಾಡಕ್ ಆಗದೇ ಇರೋದೇನೋ ಅನ್ನೋಂತ ಒಂದು ಭಯ. ಆ ನಂತರ ದಿನಗಳಲ್ಲಿ ಬಂದೇ ಬಿಟ್ರು ನೀವೇ ಹೀರೋ ನಮ್ಮ ಸಿನಿಮಾಗ ನೀವು ಮಾಡಲೇಬೇಕು ಅಂತ. ನಾನು ಅವಾಗ ಕೆಮಿಸ್ಟ್ರಿ ಆಫ್ ಕರಿಯಪ್ಪ ಸಿನಿಮಾ ಮಾಡ್ತಾ ಇದ್ದೋ, ಅದರಲ್ಲೂ ಕೂಡ ಒಂದು ಕ್ಯಾರೆಕ್ಟರ್ ಮಾಡಿದ್ದೆ, ನೆಗೆಟಿವ್ ಶೇಡಲ್ಲ ಇತ್ತು ಅದನ್ನು. ನಮ್ಮ ಡೈರೆಕ್ಟರ್ ಬಂದು, ಇಲ್ಲ ಬಾಸ್ ನಿಮಗೋಸ್ಕರ ನಾನು 2 years ಕಾಯ್ದಿದ್ದೀನಿ, ನೀವೇ ಮಾಡಬೇಕು ಅಂತ ಹೇಳಿದ್ರು. ಆ ನಂತರ ಶುರುವಾಯ್ತು ಈ ಜರ್ನಿ. ಆಗ ಇನ್ನೂ ಕಡಿಮೆ ಆಗ್ಬೇಕು, ಈಗ ಇಷ್ಟಿದ್ದೀರಾ, ಇನ್ನೊಂದು ಶೇರ್ ಬರುತ್ತೆ ಅದರಲ್ಲಿ ನೀವು ಕಡಿಮೆ ಆಗ್ಬೇಕು ತೂಕ ಅಂದಾಗ ಪ್ರಾಣ ಹೋಯ್ತು ಇನ್ನೊಂದ್ಸಾರಿ. ಒಂಥರ ನಿಮ್ಗೆ ಹೇಗಾಗ್ಬಿಟ್ಟಿರುತ್ತೆ ಅಂದ್ರೆ ಆ ಮೂವಿಲಿ 110 kg ಇಂದ ಇವಾಗ ಈ ಮಟ್ಟಕ್ಕೆ ಬರೋ ಅಷ್ಟೊತ್ತಿಗೆ ಜನಕ್ಕೆ ಹೆವಿ ಕನ್ಫ್ಯೂಷನ್ ಶುರು ಆಗ್ಬಿಟ್ಟಿರುತ್ತೆ, ಅಲ್ಲಿ ಯಾರೋ ನೋಡಿದ್ನಲ್ಲ, ಇಲ್ಲಿ ಇನ್ಯಾರೋ ಇದೆ. ಇಲ್ಲ 100% ಕನ್ಫ್ಯೂಷನ್ ಆಗೋ ತರನೇ ಕ್ಯಾರೆಕ್ಟರೈಸೇಷನ್ಸ್ ಇದೆ. ನೀವು ಒಂದ್ಸಾರಿ ನೋಡಿದ್ರೆ ಅದು ಸಿನಿಮಾದಲ್ಲಿ ಶಫಲ್ ಆಗಿ ಬರುತ್ತೆ. ಒಂದ್ಸಾರಿ ನಮ್ಮ ಬಿಫೋರ್ ಮ್ಯಾರೇಜ್ ಬರುತ್ತೆ, ಪ್ರೆಸೆಂಟ್ ಬರುತ್ತೆ, ಆಫ್ಟರ್ ಮ್ಯಾರೇಜ್ ಬರುತ್ತೆ, ಈ ತರ ಎಲ್ಲ ಬರುತ್ತೆ. ಅವಾಗ ನಿಜವಾಗ್ಲೂ ಹಾಗೆ ಅನ್ಸುತ್ತೆ. ಬಟ್ ಅವರ ಒಂದು ಏನು ನಮ್ಮ ಶ್ರಮ ಅಂತ ಹೇಳಕ್ಕಾಗಲ್ಲ, ನಮ್ಮ ಶ್ರಮಕ್ಕೆ ಅವ್ರು ಕರೆಕ್ಟ್ ಆಗಿ ಅದೇನು ಹೇಳ್ತಾರಲ್ಲ ಕೋಇನ್ಸೈಡ್ ಆಗಿ ನಮ್ಮನ್ನ ಕೆಲಸ ಕರೆಕ್ಟ್ ಆಗಿ ಮಾಡಿಸ್ತಾರೆ. ನಿಮ್ಗೆ ಇವಾಗ ಯೂಶಲಿ ಡೈರೆಕ್ಟರ್ ಆಗಿರೋರು ಒಂದು ನಾಯಕ ನಟನಾಗಿ ಆಗಿರೋದನ್ನ ನಾವ್ ನೋಡಿರ್ತೀವಿ, ಆದ್ರೆ ಪ್ರೊಡ್ಯೂಸಿಂಗ್ ಮಾಡ್ತಿದ್ರು ಸಡನ್ ಆಗಿ ಬಂದು ಹೀರೋ ನೀವೇ ನನ್ನ ಮೂವಿಗೆ ಅಂತಂದಾಗ ನಿಮ್ಗೆ ಹೇಗನ್ನು ಸಾರಿ ಇದಕ್ಕೆ ನಿಜವಾಗ್ಲೂ ಐ ವಾಸ್ ಥ್ರಿಲ್ಡ್.
ಫಸ್ಟ್ ಆಫ್ ಆಲ್ ಏನಂತ ಅಂದ್ರೆ ನನಗೆ ಹೀರೋ ಅಂದ್ರೇನೆ ಭಯ ಆಗ್ತಿತ್ತು. ಯಾಕೆಂದ್ರೆ ಅದು ದೊಡ್ಡ ಜವಾಬ್ದಾರಿ. ನಾವು ಒಬ್ಬ ಪ್ರೊಡ್ಯೂಸರ್ ಆಗಿ ಈಸಿಯಾಗಿ ಮಾಡ್ಬೋದು, ಅಲ್ಲಿ ದುಡ್ಡು ಕಾಸಿಂದ ಮಾತ್ರ ಪ್ರಾಬ್ಲಮ್ ಇರುತ್ತೆ, ಅದು ಬಿಟ್ಟರೆ ಇನ್ನೇನು ಇರಲ್ಲ, ಆರಾಮಾಗಿ ಬರ್ತೀವಿ ಕುಳ್ತ್ಕೋತೀವಿ ಹೋಗ್ತೀವಿ ಅನ್ನೋ ಥರ. ಬಟ್ ಒಬ್ಬ ಹೀರೋ ಅಂತ ಬಂದರು ಅಂದರೆ ಆ ಇಡೀ ಸಿನಿಮಾದ ಜವಾಬ್ದಾರಿ ಅವ್ರ ಮೇಲೆ ಬಂದ್ಬಿಡುತ್ತೆ, ಅವ್ರನ್ನ ನೋಡಿ ಸಿನಿಮಾಗೆ ಬರ್ತಾ ಇರ್ತಾರೆ. ನಾನು ಅವಾಗ ಭಯ ಆಯಿತು. ಆ ವಿಚಾರಕ್ಕೆ ತಗೊಂಡಾಗ ನಮ್ಮ ಡೈರೆಕ್ಟರ್ ಫಸ್ಟು ಸೆಕೆಂಡು ಇವ್ರಿಗೆ ನನಗೆ ಥ್ಯಾಂಕ್ಸ್ ಹೇಳಬೇಕು. ವಾವ್ ಸೂಪರ್ ಸರ್. ಇನ್ನು ಚಿತ್ರದ ಬಗ್ಗೆ ಮಾತನಾಡ್ತಿದ್ವಿ, ನಿಮ್ಮ ಒಂದು ಈ ಚಿತ್ರದಲ್ಲಿ ನಿಮ್ಮ ಒಂದು ಕ್ಯಾರೆಕ್ಟರ್ ಯಾವ ಥರ ಇದೆ, ನಿಮ್ಮ ಪಾತ್ರದ ಬಗ್ಗೆ ತಿಳಿಸ್ಕೊಡಿ. ಈ ಸಿನಿಮಾದಲ್ಲಿ ನಮ್ಮ ಕ್ಯಾರೆಕ್ಟರ್, ನಮ್ಮಿಬ್ಬರದು ಕ್ಯಾರೆಕ್ಟರ್ಗಳು ಅಂದರೆ ಒಂದು ಸಾಫ್ಟ್ವೇರ್ ಗಂಡ ಹೆಂಡತಿ, ಸೊ ಅವರ ಲೈಫಲ್ಲಿ ನಡೆಯೋ ಅಂಥ ಒಂದು ಸಿನಿಮಾ ಕತೆ, ನಾರ್ಮಲ್ ಸ್ಟೋರಿನೇ ಅಂತ ಹೇಳ್ಬೋದು. ಆದರೆ ಇದರಲ್ಲಿ ತುಂಬ ತುಂಬ ನೀವು ಎಕ್ಸ್ಪೆಕ್ಟೇ ಮಾಡದೇ ಇರೋ ಥರ ಇರುವಂತಹ ಥ್ರಿಲ್ಲಿಂಗ್ ಆಗಿರುವಂತಹ ಒಂದು ಸಬ್ಜೆಕ್ಟ್ ಆಗಿ ಇಟ್ಕೊಂಡಿದ್ದಾರೆ. ಕಾಮಿಡಿಲಿ ಇಡೀ ಸಿನಿಮಾ ಕಾಮಿಡಿಲಿ ಹೋಗುತ್ತೆ. ಅಂದ್ರೆ ಒಬ್ಬ ಮನುಷ್ಯನಲ್ಲಿ ಆಗಿದ್ದಂತಹ ಏನೋ ಹ್ಯಾಪಿ ಸ್ಟೋರಿನ ಟ್ರಾಜಿಡಿ ಮುಖಾಂತರ ಪ್ರೆಸೆಂಟ್ ಮಾಡ್ತಾರೆ. ಫುಲ್ ಸಿನಿಮಾ ಟ್ರಾಜಿಡಿಲೇ ಪ್ರೆಸೆಂಟ್ ಮಾಡ್ಕೊಂಡು ಹೋಗ್ತಾರೆ ವಿತ್ ಕಾಮಿಡಿ. ಓಕೆ, ವಿತ್ ಕಾಮಿಡಿ. ಸೊ ಕಾಮಿಡಿ ಮತ್ತೆ ಟ್ರಾಜಿಡಿ ಎಲ್ಲಾನು ಹೇಳ್ತಿದ್ರು, ಒಂಥರ ಮಿಕ್ಸ್ಚರ್ ಆಫ್ ಏನಂತಾರೆ ಇವಾಗ ನಮ್ಮ ಕಟ್ಟಾಮಿಟ್ಟ ಮಿಕ್ಸ್ಚರ್ ತಿನ್ನೋ ತರ ಫೀಲ್ ಆಗತ್ತೆ. ಇದರಲ್ಲಿ ಒಂದು ನಮ್ಗೆ ತುಂಬಾ ಕ್ಯಾಚಿ ಅನ್ಸೋದಂದ್ರೆ ಸಿನಿಮಾದ ಟೈಟಲ್. ಸೊ ಟೈಟಲ್ ಬಗ್ಗೆ ಏನ್ ಹೇಳ್ತೀರಾ? 0% ಲವ್ ಅಂತ ಟೈಟಲ್ ತೋರಿಸ್ತಾ ಇದೆ, ಅದ್ರಲ್ಲಿ ಏನು ಪರ್ಸೆಂಟ್ ಲವ್ ಅಲ್ಲಿ ಎಷ್ಟು ಪರ್ಸೆಂಟ್ ಪ್ರೀತಿ ಇರುತ್ತೆ ಅನ್ನೋದನ್ನ ತೋರಿಸ್ತಾ ಇದೀರಾ ಅಥವಾ ಏನು? ತುಂಬಾನೇ ಕನ್ಫ್ಯೂಷನ್ ಆಗಿದೆ. ಪ್ರಪಂಚ ಸ್ಟಾರ್ಟ್ ಆಗಿರೋದೇ ಜೀರೋಯಿಂದ. ಓಕೆ, ಆಯ್ತಾ. ಪ್ರತಿ ಸ್ಟಾರ್ಟ್ಅಪ್ ಆಗೋದು ಈ ಮ್ಯಾಥ್ಸ್ ಅಲ್ಲಿ ಜೀರೋನೇ. ಜೀರೋಗೆ ಏನು ಬೆಲೆ ಇಲ್ಲ, ಆದ್ರೆ ಅದಿಲ್ಲದೆ ಯಾವ್ದಕ್ಕೂ ಬೆಲೆ ಇಲ್ಲ. ಅರ್ಥ ಅಲ್ಲ? ಜೀರೋಗ್ ಬೆಲೆ ಇಲ್ಲ ಅಂತೀವಿ ನಾವು, ಜೀರೋ ಅಂತೀವಿ. ಆ ಜೀರೋ ಇಲ್ಲದೆ ಇದ್ರೆ ಯಾವ್ದಕ್ಕೂ ಬೆಲೆ ಇಲ್ಲ. ಸೊ ಅದೇ ರೀತಿ ನಮ್ಮ ಈ ಪ್ರೆಸೆಂಟ್ ಪ್ರಪಂಚದಲ್ಲಿ ಈ ಲವ್ ಅನ್ನೋದು ಇಲ್ಲ ಅಂತ ಅಂದ್ಕೊಂಡ್ರೆ ಪ್ರಪಂಚನೇ ಇಲ್ಲ ಅಂತ ನಾವು ಹೇಳ್ಬೋದು. ಅದನ್ನ ನಾನು ಹೇಳಿದ್ನಲ್ಲ, ನಮ್ಮ ಕತೆ ಈ ಬೇರೆ ತರದ ಸಿಂಬಾಲಿಕ್ ಆಗಿ ತಗೊಂಡೋಗಿ ಟ್ರಾಜಿಡಿ ತಗೊಂಡೋಗಿ ಹ್ಯಾಪಿ ಕತೆಗಳನ್ನ ಹೇಳ್ಕೊಂಡು ಹೋಗ್ತಾರೆ. ಟ್ರಾಜಿಡಿ ಯೂಶುವಲಿ ಹ್ಯಾಪಿ ಇಂದ ಸ್ಟಾರ್ಟ್ ಆಗಿ ಟ್ರಾಜಿಡಿ ಆಗುತ್ತೆ, ಇಲ್ಲೊಂಥರ ವಿಭಿನ್ನವಾಗಿದೆ. ಹೌದು. ಇನ್ನು ಮ್ಯಾಡಮ್, ನೀವು ಹೇಳ್ತಿದ್ರಿ ಸಾಫ್ಟ್ವೇರ್ ಒಂದು ಗಂಡ ಹೆಂಡತಿಯಾಗಿ ನಾವು ಈ ಚಿತ್ರದಲ್ಲಿ ಕಾಣಿಸ್ಕೊಂಡಿದೀವಿ ಅಂತ. ಸೊ ಸಾಫ್ಟ್ವೇರ್ ಗಂಡ ಹೆಂಡತಿಗೂ ಲವ್ಗೂ ಹೇಗೆ ಸಂಬಂಧ? ಸೊ ಬಿಫೋರೇ ಲವ್ ಮಾಡ್ಕೊಂಡ್ಬಿಟ್ಟಿರ್ತಾರೆ, ಅದಾದ್ಮೇಲೆ ಸಾಫ್ಟ್ವೇರ್ ಜಾಬ್ ಸಿಗುತ್ತೆ. ಸೊ ಅವ್ರ ವರ್ಕ್ ಲೈಫ್ ಹೋಗ್ತಾ ಇರುತ್ತೆ, ಆ ಲೈಫ್ ಮಧ್ಯದಲ್ಲಿ ಏನೇನು ಆಗುತ್ತೆ, ಭಿನ್ನಾಭಿಪ್ರಾಯಗಳು. ಸೊ ಅದನ್ನ ಟ್ರಾಜಿಡಿ ಆಗಿ, ಸೆಂಟಿಮೆಂಟ್ ಆಗಿ, ಕಾಮಿಡಿ ಆಗಿ, ಒಂದು ವಿತ್ ಲವ್, ಲವ್ ರೊಮ್ಯಾನ್ಸ್ ಎಲ್ಲಾನು ಸೇರಿ ಒಂದು ಮಿಕ್ಸ್ಚರ್, ಫುಲ್ ಮಿಕ್ಸ್ಚರ್ ಅಲ್ಲಿ ನಮ್ಮ ಸಿನಿಮಾ ಬಂದಿದೆ. ಇಲ್ಲಿ ಏನು ಸಾಫ್ಟ್ ಆಗಿ ಎಷ್ಟು ನೀಟಾಗಿ ಹೇಳ್ಬಿಟ್ರು ಸಿನಿಮಾದಲ್ಲಿ, ಆಯ್ತಾ? ನಿಜವಾಗ್ಲೂ ಭಯ ಆಗೋ ರೀತಿ ಆಗ್ತಾ ಇತ್ತು. ಇನ್ಫ್ಯಾಕ್ಟ್ ನಮ್ಗೆಲ್ಲ ಭಯ ಪಡಿಸೋಕೆ ಆಗ್ತಿಲ್ಲ, ಯಾಕೆಂದ್ರೆ ಚಿತ್ರದ ಇನ್ನ ಟ್ರೈಲರ್ ಆಗಿರ್ಬೋದು, ಟೀಸರ್ ಆಗಿರ್ಬೋದು, ತುಂಬಾನೇ ಸಸ್ಪೆನ್ಸ್ ಆಗಿ ಇಟ್ಟಿದ್ದೀರಾ. ನಾವೆಲ್ಲ ಬರೀ ಪೋಸ್ಟರ್ ನೋಡಿನೇ ನಮ್ಗೊಂಥರ ಏನೋ ಓಕೆ ಏನೋ ಇರ್ಬೋದು ಪೋಸ್ಟರ್, ಯಾಕಂದ್ರೆ ಅದರಲ್ಲಿ ಹಾಫ್ ಫೇಸ್ ನ ಕೊಟ್ಟಿದ್ದೀರಾ ಪೋಸ್ಟರ್ ಅಲ್ಲಿ ನೋಡ್ತಾ ಇದ್ರೆ, ಅದೇ ಒಂಥರ ಬೇರೆ ರೀತಿ ಇದೆ ಆ ಪೋಸ್ಟರ್ ಅಲ್ಲಿ ಕೂಡ. ಸೊ ಇನ್ನು ಸರ್, ನೀವು ಚಿತ್ರಕ್ಕೆ ಬಂದ್ರೆ ಆಬ್ವಿಯಸ್ಲಿ ಎಲ್ಲಾ ಸಿನಿಮಾಗಳಲ್ಲೂ ಡೈಲಾಗ್ ಗಳು ಇದ್ದೇ ಇರತ್ತೆ ಅಥವಾ ಪಂಚಿಂಗ್ ಡೈಲಾಗ್ಸ್ಗಳು ಇರುತ್ತೆ, ಅದು ಯೂಶುವಲ್ ಆಗಿ ನಾಯಕ ನಟನಾಗಿ ಬರೋರಿಗೆ ತುಂಬಾ ಈಸಿ ಆಗ್ತಾ ಹೋಗುತ್ತೆ. ಸೊ ನೀವೇನಾದ್ರೂ ಈ ಪಂಚಿಂಗ್ ಡೈಲಾಗ್ಸ್ ಕೊಡ್ಬೇಕಾದ್ರೆ ಜಾಸ್ತಿ ರೀಟೇಕ್ಸ್ ಗಳೇನಾದ್ರೂ ತಗೊಂಡಿರೋದು ಅಥವಾ ಸೈಕಲ್ ಹೊಡೆದಿರೋದು? ಇಲ್ಲ, ನಮ್ಮ ಡೈರೆಕ್ಟರ್ ಏನ್ ಮಾಡಿದ್ರು ಅಂದ್ರೆ ವರ್ಕ್ಶಾಪ್ ಮಾಡಿಸಿದ್ರು. ನಾವು ವರ್ಕ್ಶಾಪ್ ಮಾಡೋದ್ರಿಂದಾಗಿ ನಮಗೆ ಏನ್ ಮಾಡಬೇಕು ಅಲ್ಲಿ ಸ್ಕ್ರೀನ್ ಮೇಲೆ ರೀಟೇಕ್ಸ್ ಗಳೆಲ್ಲ ಫಸ್ಟೇ ಎಲ್ಲಾ ಟೇಕ್ ಗಳು ಮುಗಿಸ್ಬಿಟ್ಟಿದ್ರು. ಆಯ್ತಾ, ಅಲ್ಲೆಲ್ಲ ತರೋ ಆದ್ಮೇಲೆ ನಮ್ಮ ಸ್ಕ್ರೀನ್ ಮುಂದೆ ತಗೊಂಡ್ ಬಂದೆ. ಯಾಕಂದ್ರೆ ನಮ್ದು ಫ್ರೆಶರ್ ನಾನು, ಇವರು ಮೂರು ಸಿನಿಮಾ ಮಾಡಿದ್ದಾರೆ, ತಮಿಳು ಮತ್ತೆ ಮಲಯಾಳಂ ಅಲ್ಲೆಲ್ಲ ಮಾಡಿದ್ದಾರೆ. ನಮ್ದು ಫಸ್ಟ್ ಸಿನಿಮಾ ಒಬ್ಬ ನಾಯಕನಾಗಿ ಮಾಡಿದ್ದು, ಆ ಭಯಾನ ಹೋಗ್ಲಾಡಿಸ್ಲಿಕ್ಕೋಸ್ಕರ ತುಂಬಾ ವರ್ಕ್ಶಾಪ್ ಗಳು ಮಾಡಿಸಿದ್ರು. ಇವ್ರು ಇವಾಗ ಹಿಂಗೆ ಹೇಳ್ತಾ ಇದಾರೆ ಅಷ್ಟೇ, ಫಸ್ಟ್ ಶೆಡ್ಯೂಲ್ ಅಲ್ಲಿ ಸ್ವಲ್ಪ ಭಯ ಭಯ ಅಂತ ಹೇಳ್ತಾ ಇದ್ರು. ಫಸ್ಟ್ ಶೆಡ್ಯೂಲ್ ಮುಗ್ದು ಸೆಕೆಂಡ್ ಶೆಡ್ಯೂಲ್ ಬರೋ ಅಷ್ಟಲ್ಲಿ ನನ್ಗೆ ಯೋಚನೆ ಬರ್ತಿತ್ತು, ಇದು ಮಂಜು ಸರ್ ಏನಾ, ನಾನ್ ನೋಡಿದ ಫಸ್ಟ್ ಟ್ರೈನಪ್ ಆಗಿದ್ರು ಅಂದ್ರೆ ಯಾವ ತರ ಅಂದ್ರೆ, ಇವತ್ ಒಂದು ಸೀನ್ ನರೇಷನ್ ಮಾಡಿದ್ರು ಅಂದ್ರೆ ಅದಕ್ಕೆ ನೆಕ್ಸ್ಟ್ ಏನ್ ಮಾಡ್ಬೋದು, ಎಕ್ಸ್ಟ್ರಾ ಏನ್ ಮಾಡ್ಬೋದು, ನಾವು ಎಕ್ಸ್ಟ್ರಾ ಏನ್ ಎಕ್ಸ್ಪ್ರೆಷನ್ ಕೊಡ್ಬೋದು, ಆ ತರದ ಒಂದು ಥಿಂಕಿಂಗ್ ಕೆಪಾಸಿಟಿಗೆ ಹೋಗ್ಬಿಟ್ಟಿದ್ರು. ಅಷ್ಟು ಇಂಪ್ರೂವ್ಮೆಂಟ್ ಆಗಿ, ಅದಕ್ಕೆ ಕಾರಣ 100% ಇವರೇ ಅಂತ ಹೇಳ್ಬೋದು. ಏನಂದ್ರೆ ಇಲ್ಲ ಇಲ್ಲ, ಏನಾಗುತ್ತೆ ಗೊತ್ತಾ, ಅದರಲ್ಲೂ ಒಂದು ಹಸ್ಬೆಂಡ್ ಅಂಡ್ ವೈಫ್ ಆಗಿ ಆಕ್ಟ್ ಮಾಡ್ಬೇಕಾದ್ರೆ, ಆ ಒಂದು ಕೆಲವು ರೊಮ್ಯಾಂಟಿಕ್ ಸೀನ್ಗಳನ್ನೆಲ್ಲ ಆಕ್ಟ್ ಮಾಡ್ಬೇಕಾದ್ರೆ ನಿಜವಾಗ್ಲೂ ಎಲ್ರಿಗೂ ಗಟ್ಸ್ಬೇಕಾಗುತ್ತೆ ಅದಕ್ಕೆ, ಆ ಸ್ಕ್ರೀನ್ ಮುಂದೆ ನಾವು ಆಕ್ಟ್ ಮಾಡ್ಲಿಕ್ಕೆ. ಆಗ ಎದುರುಗಡೆ ಇರುವಂತಹ ಪಾರ್ಟ್ನರ್
ಅವರ ಕೋಆಪರೇಷನ್ ಕರೆಕ್ಟ್ ಆಗಿದ್ರೆ ಮಾತ್ರ ನೀವು ಅಲ್ಲಿ ಆಕ್ಟ್ ಮಾಡಕ್ ಆಗೋದು. ಇನ್ನು ಗಂಡ ಹೆಂಡತಿ ಸೀನ್ಸ್ ಬಗ್ಗೆ ಎಲ್ಲ ಹೇಳ್ತಿದ್ರೆ ಮೇಡಮ್, ನಿಮ್ಗೆ ಹೇಗ್ ಅನ್ನಿಸ್ತಿತ್ತು ಆಪೋಸಿಟ್, ಓಕೆ ನಿಮ್ಗೆ ಇವಾಗ ಕ್ಯಾಮ್ರಾ ಮುಂದೆ ನಿಂತಿರ್ತಾರೆ ನಿಮ್ಮ ಹಸ್ಬೆಂಡ್, ಸೊ ಹೇಗ್ ಅನ್ನಿಸ್ತಿತ್ತು ಅವ್ರ ಜೊತೆ ಗಂಡನ ರೀತಿ ಆಕ್ಟ್ ಮಾಡ್ಬೇಕು, ಅಷ್ಟು ದೊಡ್ಡ ಪ್ರೊಡ್ಯೂಸರ್ ಆಗಿರೋರು, ಇವಾಗ ಇವ್ರ ಜೊತೆ ಹೇಗ್ ಅನ್ನಿಸ್ತಿತ್ತು? ಪ್ರೊಡ್ಯೂಸರ್ ಅನ್ನೋದ್ಕಿಂತ ಅವರು ತುಂಬಾ ಕಂಫರ್ಟಬಲ್ ಆಗಿ ಆಕ್ಟಿಂಗ್ ಮಾಡ್ಬೇಕಾದ್ರೆ ಫುಲ್ ಇನ್ವಾಲ್ವ್ಮೆಂಟ್ ಇರ್ತಾ ಇತ್ತು ಅವ್ರಿಗೆ. ನಾನು ಸ್ವಲ್ಪ ಭಯ ಅನ್ನಿಸ್ದಾಗ ಅವ್ರು ನನಗೆ ಸಪೋರ್ಟ್ ಮಾಡೋದಾಗ್ಲಿ, ಅವ್ರಿಗೆ ಭಯ ಅನ್ನಿಸ್ದಾಗ ನಾವು ಇಲ್ಲ ಸರ್ ಈ ತರ ಮಾಡೋಣ, ನಮ್ಗೆ ಈ ತರ ತಗೊಂಡ್ರೆ ಈ ತರ ನಮ್ಗೆ ಕಂಫರ್ಟ್ ಆಗುತ್ತೆ, ನಾವು ಈ ತರ ಮಾಡೋಣ ಅಂತ ಒಂದು ಡಿಸ್ಕಸ್ ಮಾಡ್ಕೊತಾ ಇದ್ವಿ ಬಿಫೋರ್. ನಮ್ಗೆ ಒಂದು 5 ನಿಮಿಷ ಟೈಮ್ ಕೊಡ್ತಾ ಇದ್ರು ಡೈರೆಕ್ಟರ್ಸ್, ನಮ್ಗೆ ಏನು ಸೀನ್ ನರೇಷನ್ ಕೊಟ್ಟಿದ ತಕ್ಷಣ 5 ನಿಮಿಷ ನಮ್ಗೆ ಟೈಮ್ ಕೊಡ್ತಾ ಇದ್ರು, ಮಾತಾಡ್ಕೊಳ್ಳಿ ನಿಮ್ ಕಂಫರ್ಟ್ ಆಗಿ ಯಾವ ತರ ಸ್ಕ್ರೀನಿಂಗ್ಗೆ ನಿಮ್ಮ ಒಂದು ಕೆಮಿಸ್ಟ್ರಿ ಯಾವ ತರ ನೀವು ತೋರಿಸ್ಬೋದು ಆ ತರದ ಒಂದು ಬಾಂಡಿಂಗ್ಗೆ ನಮ್ಗೆ ಒಂದು ಟೈಮ್ ಕೊಡ್ತಾ ಇದ್ರು. ಸೊ ಅದರಿಂದ ನಮ್ಗೆ ಹೆಲ್ಪ್ಫುಲ್ ಆಗ್ತಿತ್ತು, ಯಾವುದೇ ಒಂಥರ ಮುಜುಗಾರ ಅನ್ನಿಸ್ತಾ ಇದೆ. ಇವಾಗ ಬಾಂಡಿಂಗ್ ವಿಚಾರಕ್ಕೆ ಬಂದ್ರೆ ನೀವು ಹೇಳ್ತಿದ್ರಿ ಸರ್ 3 ಅಪ್ತಿಯರು ಮೆಟ್ಲನ್ನ ಹತ್ತು, ಆ ಟೈಮಲ್ಲಿ ಏನಾದ್ರೂ ಅನ್ನಿಸ್ತಿದ್ದ ಅಯ್ಯೋ ಇವ್ರು ಯಾಕೆ ಇವರು ಏನಾದ್ರು ಡೂಪ್ ಏನಾದ್ರೂ ಮಾಡಿಸ್ತಾರೆ? ಡೂಪ್ ಎಲ್ಲ ನಾನ್ ಕೇಳ್ತಾ ಇದ್ದೆ, ಇಲ್ಲೆಲ್ಲೂ ಫಸ್ಟ್ ಫ್ಲೋರ್ ಅಲ್ಲಿ ಇಲ್ಲ ರೂಮ್ ಅಂತ ಕೇಳ್ತಾ ಇದ್ದೆ, ಅದೇನ್ ಅಲ್ಲಿಗೆ ಹೋಗ್ಬೇಕಂತ. ಇಲ್ಲ ಸರ್ ಆ ಇಂಪ್ಯಾಕ್ಟ್ ಬೇಕು ಅಲ್ಲಿ, ನಿಮ್ಗೆ ಇಂಪ್ಯಾಕ್ಟ್ ನಮ್ಗಿಲ್ಲಿ ಎಲ್ಲ. ಇನ್ಫ್ಯಾಕ್ಟ್ ಮೇ ಬಿ ನೀವು ಆ ದಿನಗಳಲ್ಲಿ ನೀವು ಜಿಮ್ಗೆ ಹೋಗ್ಬೇಕಾಗಿರ್ಲಿಲ್ಲ ಕಾಣತ್ತೆ. ಬೈಸಿಪ್ಸ್ ಬರ್ಬೇಕು ಅಂದ್ರೆ ನಾವು 1 ಅವರ್ ಮಾಡ್ಬೇಕಾಗಿತ್ತು, ಅಲ್ಲಿ ಒಂದೇ ಒಂದ್ ಟೇಕ್ ಹೋಗ್ಬಿಟ್ಟು ಬಂದ್ರೆ ಬೈಸಿಪ್ಸ್ ಎಲ್ಲ ಸರಿಯಾಗ್ಬಿಡ್ತಿದ್ದ. ಓಕೆ, ಇನ್ನ ಚಿತ್ರದಲ್ಲಿ ನಾವು ಕೇಳ್ಪಟ್ವಿ ನಿಮ್ಗೆ ಒಂದು ಶೂಟಿಂಗ್ ಅಲ್ಲಿ ಆಕ್ಷನ್ ಸೀನ್ಸ್ ಮಾಡುವಂತ ಟೈಮ್ ನಲ್ಲಿ ನಿಮ್ಗೆ ಗಾಲ್ ಪೆಟ್ಟಾಗಿತ್ತು ಅಂತ. ಹೌದು ಮೇಡಮ್, ಅದು ಶೂಟ್ ಮಾಡ್ತಾ ಇದ್ದು, ನೈಟ್ ಶೂಟ್ ಇತ್ತು ಅದು. ಶೂಟ್ ಮಾಡಕ್ ಹೋದ್ರು ಅದು ಒಂದು ಗ್ರಿಲ್ ಈ ತರ ನಿಲ್ಸ್ಕೊಂಡು ಅದ್ರ ಮೇಲೆ ಬೀಳ್ಬೇಕಾಗಿತ್ತು, ಅವ್ರು ಬಿದ್ದ ಮೇಲೆ ಆ ಗ್ರಿಲ್ ಮೇಲೆ ಎಗ್ರಿ ಕೆಳಗ್ ಬೀಳ್ತು, ನಾನು ಕೆಳಗಡೆ ಬಿದ್ದಿದ್ದೆ, ನನ್ನ ಕಾಲ್ ಮೇಲೆ ಬೀಳ್ತದು. ಆ ಕಾಲ್ ಮೇಲೆ ಬಿದ್ದ್ಬಿಡ್ತು, ನಾನು ಎದ್ದು ನೋಡಿದೆ ಅದು ಕಾಲ್ ಸಖತ್ತು ಪೈನ್ ಆಗ್ತಿತ್ತು. ಆಮೇಲೆ ಒಂದು ಕ್ರೇಪ್ ಬ್ಯಾಂಡೇಜ್ ನಾನೇ ಕಟ್ಕೊಂಡ್ಬಿಟ್ಟು ಸುಮ್ಮನೆ ಏನಾಗಿಲ್ಲ ನಡೀರಿ ಅಂತ ಅಂದೆ. ಕಾರಣ ಇಷ್ಟೇ, ನಾವು ಒಬ್ಬ ಪ್ರೊಡ್ಯೂಸರ್ ಆಗಿ ಬಂದಿದ್ದವರು, ಒಬ್ಬ ಪ್ರೊಡ್ಯೂಸರ್ ನೋವು ನನಗೆ ಗೊತ್ತಿದೆ. ಒಂದು ದಿವಸ 1 ಅವರ್ ಅದೇನಾದರೂ ಸಿನಿಮಾ ನಿಲ್ತು ಅಂದರೆ ಅದರ ಆಗುವಂಥ ಖರ್ಚುಗಳು ಆ ನೋವುಗಳು ನಮಗೆ ಗೊತ್ತಿದೆ. ಪಾಪ ನಮ್ಮ ಪ್ರೊಡ್ಯೂಸರ್ಸ್ ಹೊಸಬ್ರು, ಇನ್ನು ಈಗ ಫಸ್ಟ್ ಸಿನಿಮಾ ಮಾಡ್ತಾ ಇರೋದು. ನಾವು ಅಂದ್ಕೊಂಡಾಗೆ ಅಲ್ವಾ ಇನ್ನೊಬ್ರು ಪ್ರೊಡ್ಯೂಸರ್ ನಮ್ಮನ್ನು ಅಂದ್ಕೊಳ್ಳೋದು, ನಾನು ಅಲ್ಲಿ ಹೇಳಲಿಲ್ಲ ಆ ನೋವು ಅಂತ. ಸ್ವಲ್ಪ ಏನೋ ಮ್ಯಾನೇಜ್ ಆಗುತ್ತೆ ಅಂತ ಇಡೀ ಫೈಟ್ ಫುಲ್ ಮುಗಿದು ಮಾರ್ನಿಂಗ್ ಆಯಿತು. ನಾನು ಆ ಬ್ಯಾಂಡ್ ಕ್ರೇಪ್ ಬ್ಯಾಂಡೇಜ್ನ ಬಿಚ್ಚಿದ್ರೆ ಕಾಲು ಊದ್ಕೊಳ್ತು, ಆಮೇಲೆ 20 ಡೇಸ್ ಬೆಡ್ ರೆಸ್ಟ್ ಅಲ್ಲಿ ಇದ್ದಿದ್ದು. ಅದೊಂದಂತೂ ನನಗೆ ಭಯನೇ ಆಗಿತ್ತು, ಕಾಲು ಏನಾಗ್ಬಿಡ್ತು ಅಂತ. ಅವರು ಡಾಕ್ಟರ್ ಹತ್ರ ಹೋದ್ರೆ ಅವರೆಲ್ಲ ಬೈದ್ಬಿಟ್ರು, ಈ ಥರ ಎಲ್ಲ ಏನ್ರಿ ರಿಸ್ಕ್ ತಗೊಳ್ಳೋದು ಕಾಲುಗಳನ್ನ ಅಂತ. ಏನೋ ಆಯ್ತು ಅಷ್ಟೇ, ಗಾಡ್ಸ್ ಗ್ರೇಸ್ ಎಲ್ಲ. ಇನ್ನು ಸಂಭ್ರಮವನ್ನ ಆಕ್ಷನ್ ಸೀನ್ಸ್ ಗಳಲ್ಲೆಲ್ಲ ನೋಡಬಹುದಾ? ಈ ಸಿನಿಮಾದಲ್ಲಿ ಆಕ್ಷನ್ ಸೀನ್ಸ್ ಇಲ್ಲ, ಒಂದು ಗ್ಲಾಮರಸ್ ಗೊಂಬೆ ತರ. ಆಕ್ಷನ್ ಸೀನ್ಸ್ ಅಂದ್ರೆ ನಮ್ಗೆ ಜಂಪ್ ಮಾಡೋದೆಲ್ಲ ಬೇಡ, ಗಂಡನ ಜೊತೆ ಆಕ್ಷನ್ ಸೀನ್ಸ್ ಗಳೇನಾದ್ರೂ ಮೊದಲು ಒಂದು ಡೈಲಾಗ್ಸ್ ಬರುತ್ತಲ್ಲ ಆ ತರ ಸೀನ್ ಗಳಿವರು. ನನ್ ಗಂಡ ನನ್ ಮಾತು ಕೇಳ್ಬೇಕು, ನನ್ ಲವರ್ ಆದವರು ನನಗ್ ಬೆಂಡ್ ಆಗ್ಬೇಕು, ಆ ತರದೊಂದು ನಮ್ಮ ಹಿಡಿತದಲ್ಲಿ ಇಟ್ಕೊಳ್ಳುವಂತ ಸಾಹಸಗಳೆಲ್ಲ ಮಾಡಿದೀವಿ ಸಿನಿಮಾದಲ್ಲಿ. ಇನ್ನ ಪರ್ಸನಲ್ ಆಗಿ ಹೋಗೋದ್ರೆ ಸಂಭ್ರಮ, ನಿಮಗೆ ನಿಮ್ಮ ಲವರ್ ಆಗಿ ಬರೋರು ಈ ತರ ಏನಾದ್ರು ಇಂಟೆನ್ಶನ್ಸ್ ಗಳೇನಾದ್ರು ಇದೆಯಾ? ಗ್ಯಾರಂಟಿ ನನ್ ಮಾತಿಗೆ ಮಾತ್ರ ಬೆಂಡ್ ಆಗ್ಬೇಕು, ನಾನು ಏನಂದ್ರು ಓಕೆ ಅನ್ಬೇಕು, ಆ ತರ ನನ್ನೊಂದು ಹುಡುಗ ಸಿಗ್ಬೇಕು ಅನ್ನೋ ಆಸೆ. ಸೂಪರ್. ಸೊ ಸರ್, ಇನ್ನು ಚಿತ್ರದಲ್ಲಿ ಬರುವಂತ ಆರ್ಟಿಸ್ಟ್ ಗಳನ್ನ ಹೇಳೋದಾದ್ರೆ, ಇದು ತುಂಬಾ ದೊಡ್ಡದಾಗಿ ಆರ್ಟಿಸ್ಟ್ ಗಳಿದ್ದಾರೆ ಇದರಲ್ಲಿ. ಎಸ್ ನಾರಾಯಣ್ ಸರ್ ಇದ್ದಾರೆ, ಓಂ ಪ್ರಕಾಶ್ ಸರ್ ಇದ್ದಾರೆ, ಆಮೇಲೆ ಒಂದು ಫಸ್ಟ್ ಇದು ಇದೊಂದು ಇಂಪಾರ್ಟೆಂಟ್, ಈ ಸಿನಿಮಾದಲ್ಲಿ ನೀವು ಕರಿಯಪ್ಪನ್ ನೋಡಬಹುದು. ಕರಿಯಪ್ಪ, ಕೆಮಿಸ್ಟ್ರಿ ಆಫ್ ಕರಿಯಪ್ಪ ಅಂತ ತಬಲನಾಡಿ ಸರ್, ಈ ಹೋಲ್ ಟೀಮ್ ಏನಿದೆ ಅದು ಕೆಮಿಸ್ಟ್ರಿ ಆಫ್ ಕರಿಯಪ್ಪದಲ್ಲಿ. ಸೊ ಆ ಒಂದು ಕರಿಯಪ್ಪ ಮತ್ತೆ ನಿಂಗಮ್ಮ ಮಗ ಮತ್ತೆ ಸೊಸೆ, ಈ 4 ಜನ, ಮಗ ಅಂದ್ರೆ ನಮ್ಮ ಚಂದನ್ ಆಚಾರ್ ಅಂಡ್ ಸೊಸೆ ಬಂದ್ಬಿಟ್ಟು ನಮ್ಮ ಸಂಜನಾ ಆನಂದ್, ಅವರು ಹೀರೋಯಿನ್, ಅವರು ಮಾಡಿದ್ದಾರೆ. ಸೊ ಒಂದು ಫುಲ್ ಪ್ಯಾಕ್ಡ್ ಆಗಿರುವಂತಹ ಆರ್ಟಿಸ್ಟ್ ಗಳನ್ನ ಇಟ್ಕೊಂಡಿರುವಂತವ್ರು, ಅದ್ರಲ್ಲಿ ನಾವೇ ಹೊಸಬ್ರು, ನಾನೊಬ್ಬನೇ ಹೊಸಬ. ಇವರು ಆಕ್ಚುಲಿ ನಾವೆಲ್ಲ ನಮ್ಗೆ ಅವರೆಲ್ಲ ಒಂದು ಇನ್ಸ್ಪಿರೇಷನ್ ಅಂತ ಹೇಳ್ಬೋದು. ಎಸ್ ನಾರಾಯಣ್ ಸರ್ ಆಗ್ಲಿ, ಓಂ ಪ್ರಕಾಶ್ ಸರ್, ಲಯಾ ಕುಕಿಲ್ ಸರ್, ಮತ್ತೆ ಕೆಮಿಸ್ಟ್ರಿ ಆಫ್ ಕರಿಯಪ್ಪ ಸಿನಿಮಾ ತಂಡ ನಮ್ಗೆ ಬಹಳಷ್ಟು ಸಪೋರ್ಟ್ ಮಾಡಿದ್ರು ನಮ್ಮ ಆಕ್ಟಿಂಗ್ ವೈಸ್ ಅಲ್ಲಿ. ಅವ್ರನ್ನ ನಮ್ಮ ದೊಡ್ಡವ್ರ ಜೊತೆ ಆಕ್ಟ್ ಮಾಡ್ಬೇಕಾದ್ರೆ ಸ್ವಲ್ಪ ಶಿವರ್ ಆಗೋದು ಪ್ರತಿಯೊಂದು ಇರ್ತಿತ್ತು, ಬಟ್ ಅವ್ರು ನಮ್ಗೆ ತುಂಬಾ ಸಪೋರ್ಟಿವ್ ಮಾಡ್ತಾ ಇದ್ರು. ಮತ್ತೆ ಆಕ್ಟಿಂಗ್ ಅಲ್ಲಿ ನಮ್ಗೆ ಒಂದು
ಒಂದೊಂದು ಸಣ್ಣ ಸಣ್ಣ ಸ್ಕಿಲ್ಸ್ ಎಲ್ಲ ನಮ್ಗೆ ಡೆವಲಪ್ ಮಾಡ್ಕೊಡ್ತಾ ಇದ್ರು, ಆ ತರದ ಒಂದೆಲ್ಲ ಸಪೋರ್ಟ್ ಸಿಕ್ಕಿದೆ ಅವ್ರ ಕಡೆ. ನೀವು ಏನ್ ಅನ್ಕೋಬಹುದು ಅಂದ್ರೆ ಕೆಮಿಸ್ಟ್ರಿ ಆಫ್ ಕರಿಯ ಪಟ್ಟು ಇದಾಗಿರುತ್ತೆ ಅಂತ ಅನ್ಕೋಬಹುದು. ಬಿಕಾಸ್ ಅಲ್ಲಿನ ಎಲ್ಲ ತಂಡ ಕೂಡ ಈ ಅದೇ ಅಲ್ಲ, ಇದಕ್ಕೆ ರಿಲೆವೆಂಟ್ ಆಗಿದೆ ಈ ಕತೆಗೆ. ಆ ಕರಿಯಪ್ಪ ಅಂಡ್ ಫ್ಯಾಮಿಲಿನೇ ಬಂದು ಇಲ್ಲಿ ಒಂದು ಪ್ಲೇ ಆಗುತ್ತೆ ಫೈನಲ್ಗೆ, ಅದು ತುಂಬಾ ಚೆನ್ನಾಗಿದೆ. ನಮ್ಮ ಡೈರೆಕ್ಟರ್ ಕಾಮಿಡಿನ ಸರಿಯಾಗಿ ಇಟ್ಕೊಂಡಿದ್ದಾರೆ, ಲೈನ್ನ ಸಖತ್ತಾಗಿ ಮಾಡಿದ್ದಾರೆ. ಐ ಆಮ್ ಸೋ ಮಚ್ ಹ್ಯಾಪಿ, ಯಾಕಂದ್ರೆ ಕರಿಯಪ್ಪ ಅನ್ನೋ ಸಿನಿಮಾನು ಅದೇ ರೀತಿ ಕೊಟ್ಟು ಜನ ಅಕ್ಸೆಪ್ಟ್ ಮಾಡಿದ್ರು. ಇದನ್ನು ಈಗ ಈ ಡೈರೆಕ್ಟರ್ ಕೂಡ ಒಂದು ಟ್ರ್ಯಾಕಲ್ಲೇ ಹೋಗ್ತಾ ಇದ್ದಾರೆ, ಚೆನ್ನಾಗಿ ಬಂದಿದೆ ಅಂತ ಸಿನಿಮಾ ನಾನು ಅನ್ಕೊಂಡಿದ್ದೀನಿ. ಫ್ಯಾಮಿಲಿ ಮಹತ್ವ ಏನು ಅನ್ನೋದು ನಮ್ಮ ಸಿನಿಮಾದಲ್ಲಿ ಬಹಳಷ್ಟು ಅದ್ಭುತವಾಗಿ ತೋರಿಸ್ಕೊಟ್ಟಿದ್ದಾರೆ. ಒಂದು ಅಪ್ಪ ಅಮ್ಮನ ವ್ಯಾಲ್ಯೂ ಆಗಲಿ, ಗಂಡ ಹೆಂಡತಿ ವ್ಯಾಲ್ಯೂ ಆಗಲಿ, ರಿಲೇಶನ್ಶಿಪ್ಸ್ ವ್ಯಾಲ್ಯೂ ಎಷ್ಟು ಇದೆ ಮನುಷ್ಯನ ಜೀವನದಲ್ಲಿ ಅನ್ನೋದು ಬಹಳಷ್ಟು ಅದ್ಭುತವಾಗಿ. ಲಾಸ್ಟ್ ಕೆಲವು ಸೀನ್ಗಳಲ್ಲಿ ನಾನು ಗ್ಲಿಸರಿನೇ ಯೂಸ್ ಮಾಡದೆ ಆಕ್ಟ್ ಮಾಡ್ಕೊಂಡೆ, ಅಳು ಬಂದಿದೆ. ಯಾಕಂದ್ರೆ ಅದೇನು ಗೊತ್ತಿಲ್ಲ, ಆ ಒಂದು ಇಂಪ್ಯಾಕ್ಟ್ ಸೀನ್ಗಳನ್ನ ನೋಡಿ ಹೋಗ್ತಾ ಇದ್ರೆ ಕಣ್ಣಲ್ಲಿ ತಾನು ತಾನೇ ನೀರು ಬಂದ್ಬಿಡ್ತು, ಅಷ್ಟು ಇದಾಗಿತ್ತು. ಅದು ಮೇಕಿಂಗ್ ವಿಡಿಯೋಸ್ ಅಲ್ಲಿ ಗೊತ್ತಾಗ್ತದೆ ನಿಮ್ಗೆ, ಹಂಗ ಅನ್ನಿಸ್ತದೆ. ಆಕ್ಚುಲಿ ನಾನು ಇಲ್ಲಿ ನರ್ವಸ್ ಆದೆ, ನೀವು ಕೇಳಿದ್ರಿ ಪ್ರೊಡ್ಯೂಸರ್ ಭಯ ಆಗಿಲ್ವಾ ಅಂತ. ಒಂದು ಕ್ಲೈಮ್ಯಾಕ್ಸ್ ಸೀನ್ ಅಲ್ಲಿ ಅವ್ರಿಗೊಂದು ಒಡಿಯೋ ಅಂತ ಸೀನ್ ಇತ್ತು. ಆಕ್ಚುಲಿ ಸರಿನು ನನ್ಗೆ ಕಂಫರ್ಟಬಲ್ ಕೊಟ್ರು, ಒಡಿಯಮ್ಮ ನೀನು ಅದು ಚೆನ್ನಾಗಿ ಬರ್ಬೇಕು ಅಂತ ಹೇಳಿದ್ರು. ಬಟ್ ನನಗೆ ಅಲ್ಲಿ ಒಂದು ಭಯ ಕಾಡ್ತು, ಪ್ರೊಡ್ಯೂಸರ್ ಇವರು ಅಕಸ್ಮಾತ್ ನನ್ ತಗೊಳ್ಬಿಟ್ರೆ ಏನ್ ಅನ್ಕೊಳ್ತಾರೋ ಏನೋ ಅಂತ. ಬಟ್ ಎಲ್ಲರೂ ನಂಗೆ ಸಪೋರ್ಟ್ ಮಾಡಿದ್ರು, ಓಡಿ ಪರವಾಗಿಲ್ಲ ಏನಾಗಲ್ಲ, ಅದು ಗ್ಲಾಸ್ ಇತ್ತು ಅವ್ರು ಫ್ರೇಮ್ ಹಾಕಿದ್ರು, ಅದ್ ಬೀಳ್ಬೇಕಿತ್ತು ಅದು ಸೀನ್ಗೆ. ಓಕೆ ಅಂತ ನಾನು ಟ್ರೈ ಮಾಡಿ ಒಂದ್ ಸ್ವಲ್ಪ ಇಲ್ಲೇ ಹೊಡಿಯೋಣ ಅಂತ ಹೋದೆ, ಅದು ಇಲ್ಲಿ ತಗೊಳ್ಬಿಡ್ತು. ಫೈನಲಿ ಅದು ಬಿತ್ತು, ಅದೊಂದು ಖುಷಿ ಆಯ್ತು. ಬಿದ್ದಿದ್ದು ಬಿಟ್ರೆ ಅವ್ರಿಗೆ ಇಲ್ಲೊಂದ್ ಸ್ವಲ್ಪ ಸಣ್ಣದಾಗಿ ಏಟ್ ಆಯ್ತು. ಅಲ್ಲಂತೂ ನನ್ಗೆ ಸೀನ್ ಎಫೆಕ್ಟ್ ಇತ್ತು ಅಂತ ಹೌದು, ಸೀರಿಯಸ್ ಆಗಿ ಅದು ಬಿತ್ತು. ಯಾಕಂದ್ರೆ ಅದು ಬೀಳಲೇಬೇಕಾಯ್ತು, ಮತ್ತೆ ರೀಟಿಕ್ಸ್ ತಗೊಂಡ್ರೆ ಅದು ಕಷ್ಟ ಅನಿಸ್ತಾ ಇತ್ತು, ನನಗೆ ಕಷ್ಟ ಆಗಿತ್ತು ಅವ್ರು ಹೊಡಿಯೋದು. ನಾವು ತಿಳ್ಕೊಳ್ಳೇಬೇಕು ಈ ಡಿಟಿಎಸ್ ಎಫೆಕ್ಟ್ ನ ಎಷ್ಟು ಸತಿ ರೀಟೇಕ್ ತಗೊಂಡ್ರೆ, ಒಂದೇ ಟೇಕ್ ಅಲ್ಲಿ ಕಂಪ್ಲೀಟ್ ಆಯ್ತು. ಅದೊಂದು ಖುಷಿ ವಿಷಯ ಆಕ್ಚುಲಿ, ಒಂದೇ ಟೇಕ್ ಗೆ ಓಕೆ ಆಯ್ತು. ಇನ್ನೊಂದ್ ಸತಿ ಹೊಡ್ಸ್ಕೊಂಡಿದ್ರೆ ನೀವು ಮತ್ತೆ ಹಾಸ್ಪಿಟಲ್ ಹೋಗ್ಬೇಕಾಗಿತ್ತು, ಕಾಲ್ಗೆ ಐಸಿಯು. ಅದು ಸೀನ್ ಕಂಪ್ಲೀಟ್ ಆಗಿದ ತಕ್ಷಣ ನಾನು ಒಂದೇ ಸಲ ಸಾರಿ ಕೇಳ್ಬಿಟ್ಟು 5 ನಿಮಿಷ ಯಾರು ನೀವು ಕಾಣಿಸ್ಕೊಂಡಿಲ್ಲ ಯಾರಾದ್ರೂ ಏನಾದ್ರು ಕಾಮಿಡಿ ಗೊತ್ತಾ, ಅವ್ರು ಹೊಡೆದಾದ್ಮೇಲೆ ನಾನು ಹೊಡಿಯೋ ಸೀನ್ ಇತ್ತು. ಕೈ ಎತ್ತಷ್ಟ್ರಲ್ಲೇನೆ ಅವ್ರ ಹಿಂಗಿದ್ದು ಈಗ ಹೋಗ್ಬಿಟ್ಟಿದ್ರೆ ನಾನು ಏನು ಮಾತಾಡ್ಲಿಲ್ಲ, ಸೈಲೆಂಟ್ ಆಗಿ ಕೂತ್ಕೋಬಿಟ್ಟೆ. ಹೋಗಿ ಆಕೆ ಅಂತ್ಕೋಬಿಟ್ರು ಆಗಿದೆ ಕೋಪ ಬಂದಿದೆ ಅಂತ. ಬಟ್ ನಾನು ಅದಕ್ಕೆಲ್ಲ ತಲೆ ಗರ್ರ ಅಂತ ತಿರುಗ್ತಾ ಇತ್ತು ಆ ಏಟ್ಗೆ, ಅದಕ್ಕೆ ನಾನು ಸುಮ್ನೆ ಕುಳಿತಿದ್ದೆ. ಅಂಡ್ ಶೀಸ್ ಸೋ ಕೋಆಪರೇಟಿವ್ ಅಂಡ್ ಡೈರೆಕ್ಟರು ಮತ್ತೆ ಇವ್ರನ್ನ ನಾವ್ ಯಾವತ್ತು ನೆನ್ಸ್ಕೋಬೇಕು ಸಿನಿಮಾದಲ್ಲಿ, ನಾವ್ ಏನಾದ್ರೂ ಒಂದು ಸಕ್ಸಸ್ ಆಗ್ತಿವಿ ಅಂದ್ರೆ ಅವರೇ ಕಾರಣ ಆಗ್ತಾರೆ. ಸೂಪರ್ ಸರ್. ಇನ್ನು ಚಿತ್ರದಲ್ಲಿ ಈ ಒಂದು ವಿಷಯನ ಕಲಿತೆ, ಈ ಒಂದು ವಿಷಯನ ಮಾಡುದು ಬಿಟ್ಟೆ ಅನ್ನೋದು ಯಾವುದು? ನಮ್ಮ ಲೈಫಲ್ಲಿ ಹೇಗಿರ್ಬೇಕು ಅನ್ನೋದು ನಮ್ಗೆ ಚೆನ್ನಾಗಿ ಗೊತ್ತಾಗ. ಚಿತ್ರದ ಮುಖಾಂತರ ಆಕ್ಟ್ ಮಾಡಿದ್ರು ಕೂಡ ಒಬ್ಬ ಹಸ್ಬೆಂಡ್ ಆಗಿ, ಒಬ್ಬ ಮಗನಾಗಿ, ಒಬ್ಬ ಫ್ರೆಂಡ್ ಆಗಿ ಇರ್ಬೋದು ಅನ್ನೋದನ್ನ ಆಕ್ಟರ್ ಆಗಿ ನಾನೇ ಕಲ್ತ್ಕೊಬಿಟ್ಟಿದ್ದೀನಿ. ನೋಡಿದವ್ರು ಇನ್ನೂ ಚೆನ್ನಾಗಿ ಕಲಿತಾರೆ. ಏನ್ ಕಲ್ತ್ರಿ ಅಂದ್ರೆ ಒಂದು ನನ್ಗೆ ಸೆಟಲ್ ಒಂದು ಬಾಂಡಿಂಗ್ ಅನ್ನೋದು ಕಲಿತೆ ನಾನು. ಬಿಫೋರ್ ಸೆಟ್ಸ್ ಅಲ್ಲಿ ಆಗ್ಲಿ ನನ್ನ ಕೆಲಸ ಏನಾಯ್ತು ಅದು ಮುಗಿಸಿದ ತಕ್ಷಣ ನನ್ನ ಮನೆಗೆ ಹೋಗೋ ಆತರ ಬಂದಿತ್ತು. ಬಟ್ ನಮ್ಮ ಒಂದು ಸೆಟ್ ನನ್ಗೊಂದು ಫ್ಯಾಮಿಲಿ, ನನ್ನ ಮನೆ ತರ ನನ್ಗೊಂದು ಫೀಲ್ ಆಗ್ತಿತ್ತು. ಬೆಳಗ್ಗೆ ನನ್ಗೆ ಶೂಟಿಂಗ್ ಇದೆ ಅಂದ್ರೆ ಸಾಕು, ಎಷ್ಟು ಗಂಟೆ ಆದ್ರೂ ಪರವಾಗಿಲ್ಲ, ನಾನ್ ಫಸ್ಟ್ ಸೆಟಲ್ ಇರ್ಬೇಕು ಅನ್ನೋ ಒಂದು ಆಸೆ ಇತ್ತು. ಅಲ್ಲೆಲ್ಲ ಗೇಟ್ ತೆಗಿತಿದ್ರು ಇವರೇ. ಆಕ್ಚುಲಿ ಇದೊಂದು ವಿಷಯ ಹೇಳ್ಬೇಕಂದ್ರೆ ಫಸ್ಟ್ ಸೆಟ್ ಬರ್ತಾ ಇದ್ದಿದ್ದೆ ನಾನು, ಯಾರು ಬರ್ತಿದ್ರು ಬರ್ತಿದ್ದಿಲ್ವೋ, ಗೇಟು ಇನ್ನೂ ಓಪನ್ ಆಗ್ತಿರ್ಲಿಲ್ಲ. ಎಷ್ಟೊಂದು ಸಲ ನಾನು ಬಂದ್ಬಿಟ್ಟು ಅವ್ರಿಗೆ ಗೇಟ್ ಓಪನ್ ಮಾಡೋದಕ್ಕೆ ಹೇಳ್ತಾ ಇದ್ದೆ. ಅಷ್ಟು ಬೇಗ ಆನ್ ಸೆಟಲ್ ನಾನು ಇರ್ತಾ ಇದ್ದೆ. ಮತ್ತೆ ಶೂಟಿಂಗ್ ಆದ್ಮೇಲೂ ಅಷ್ಟೇ, ನಿಧಾನಕ್ಕೆ ಸಮಾಧಾನವಾಗಿ ಎಲ್ಲರ ಹತ್ರ ಮಾತಾಡಿಸ್ಕೊಂಡು ಮೇಕಪ್ ರಿಮೂವ್ ಮಾಡಿ ಅದು ಏನಕ್ಕೆ ಅಂದ್ರೆ ಅದೊಂದು ಖುಷಿ ನನಗೆ ಸೆಟಲ್ಲಿ ಟೈಮ್ ಸ್ಪೆಂಡ್ ಮಾಡೋದು. ಆ ಒಂದು ಕ್ಲೈಮೇಟ್ ಇತ್ತು ನಮ್ಮ ಸೆಟಲ್ಲಿ. ಇನ್ಫ್ಯಾಕ್ಟ್ ನಮಗೂ ಸುಮಾರು ಜನ ಹೇಳಿದ್ರು ನೀವು ತುಂಬಾ ಮಾಡರ್ನ್ ಆಗಿ ಬರ್ತಾರೆ ಇವತ್ತಿನ ಹೀರೋಯಿನ್ ಹಾಗೆ. ನಿಮ್ನ ನೋಡಿದ್ಮೇಲೆ ಡೆಡ್ಲಿ ಆಪೋಸಿಟ್ ಚೇಂಜ್ ಆಗ್ಬಿಟ್ಟು. ನಾನು ನೋಡ್ತಾ ಇದ್ದೆ ಎಷ್ಟೋ ಸರಿ ಕೇಳಿದ್ದೆ, ಇದೇ ನಮ್ಮ ಇದು ಈ ತರದ ಇಲ್ಲಿಂದ ಇಲ್ಲಿವರೆಗೂ ಎಲ್ಲ ಫುಲ್ ಹರಿದೋಗ್ತಿತ್ತು. ನಾನು ಅವಾಗ ಹೇಳ್ತಾ ಇದ್ದೆ ಪ್ರೊಡ್ಯೂಸರ್ ದುಡ್ಡು ಕೊಟ್ಟಿಲ್ಲ, ಕರೆಕ್ಟ್ ಆಗಿ ಪೇಮೆಂಟ್ ಕೊಟ್ಟಿಲ್ಲ ಅಂದ್ರೆ ಹಿಂಗೆ ಸರ್ ನಾನು ಬಟ್ಟೆ ಹಾಕೋದು ಅಂತ. ಇನ್ನು ಕೊನೆಯದಾಗಿ ನಮ್ಮ ಎಲ್ಲ ವೀಕ್ಷಕರಿಗೆ ನಿಮ್ಮ ಚಿತ್ರನ ಯಾಕೆ ನೋಡ್ಬೇಕು ಅಂದ್ರೆ, ನಮ್ಮ ಪ್ರೆಸೆಂಟ್ ಪ್ರಪಂಚದಲ್ಲಿ ಏನ್ ನಡೀತಾ ಇದೆ ಅನ್ನೋದನ್ನು ತೋರಿಸೋದೇ ಈ ಸಿನಿಮಾದ ಉದ್ದೇಶ ಆಗಿದೆ. ಆಮೇಲೆ ಈ ಸಿನಿಮಾನ ಒಂದು ಏನ್ ಹೇಳ್ತಾರೆ, ಆ ಒಂದು ವ್ಯಾಲ್ಯೂಸ್ ಅನ್ನೋದೇನಿದೆಯಲ್ಲ, ಆ ವ್ಯಾಲ್ಯೂಸ್ನ ತೋರಿಸ್ಕೊಂಡು ಹೋಗಿದ್ದಾರೆ. ಇವತ್ತಿನ ಸಿನಿಮಾ ಜಸ್ಟ್ ಮೇಕಿಂಗು ಅಥವಾ ಇನ್ನೊಂದು ಬೇರೆ ಥರ ಗ್ಲ್ಯಾಮರ್ ಅದೇ ಇದು ಫೈಟ್ ತೋರಿಸ್ಕೊಂಡು ಹೋಗ್ತೀವಿ ಅಂತ.
ಇದನ್ನ ಎಲ್ಲದನ್ನು ಇಟ್ಟು ನಮಗೆ ತಟ್ಟೋ ಅಂತ, ನಮಗೆ ಅನಿಸೋ ಅಂತ, ನಾವೊಬ್ರು ಕ್ಯಾರೆಕ್ಟರ್ ನಮ್ದೇ ಇದು ಲೈಫು ಅಂತ ಅಂದೇ ಅಂದ್ಕೊಳ್ತಾರೆ ಎಲ್ಲಾರು. ಈಗ ಕೆಮಿಸ್ಟ್ರಿ ಆಫ್ ಕರಿಯಪ್ಪದಲ್ಲಿ ಪ್ರತಿಯೊಬ್ಬರಿಗೂ ಆ ಒಂದು ಸ್ಟೇಜ್ಗೆ ಹೋಗಿ ಬಂದಿದ್ದಾರೆ. ಅದೇ ರೀತಿ ಈ ಸಿನಿಮಾ ನೋಡಿದ್ರೆ 100% ಐ ಟಿನಲ್ಲಿ ಯಾರು ಕೆಲಸ ಮಾಡ್ತಾ ಇದ್ದಾರೆ ಅಥವಾ ಕೆಲಸ ದುಡ್ಡು ದುಡ್ಡು ಅಂತ ಯಾರು ಹಿಂದೆ ಹೋಗ್ತಾರೆ ಅವ್ರಿಗೆಲ್ಲ ಇದೊಂದು ಪಾಠ ಇರುತ್ತೆ. ಇದನ್ನೆಲ್ಲ ನೋಡೇ ನೋಡ್ತಾರೆ ಅನಿಸುತ್ತೆ ನೋಡಿ, ಖಂಡಿತವಾಗ್ಲಿ ರಿಯಲಿಸ್ಟಿಕ್ ಆಗಿದೆ. ಸೂಪರ್. ಹಾಗಾದ್ರೆ ಇನ್ನು ಇನ್ನ ಎಷ್ಟು ದಿವಸಗಳ ನಂತರ ನಿಮ್ಮ ಮೂವಿನ ನಾವು ಆನ್ ಸ್ಕ್ರೀನ್ ನೋಡಬಹುದು? ಆಲ್ರೆಡಿ ಎಲ್ಲ ಇದೆಲ್ಲ ಮುಗಿದೋಯ್ತು, ಶೂಟಿಂಗ್ ಎಲ್ಲ ಮುಗಿದಿದೆ, ಪೋಸ್ಟ್ ಪ್ರೊಡಕ್ಷನ್ ನಡೀತಾ ಇದೆ. ಮೇ ಬಿ ಅರೌಂಡ್ ಡಿಸೆಂಬರ್ ಎಂಡ್ ಅಲ್ಲಿ ರಿಲೀಸ್ ಮಾಡಬಹುದು ಅಂತ ಅನ್ಕೊಂಡಿದೀವಿ. ಅದೆಲ್ಲ ಪ್ರೊಡ್ಯೂಸರ್ ಡೈರೆಕ್ಟರ್ಗೆ ಗೊತ್ತೆ. ಓಕೆ, ಇವರು ಇವಾಗ ಪ್ರೊಡ್ಯೂಸರ್ ಅಲ್ಲ, ಬರೀ ಹೀರೋ ಮಾತ್ರ ಚಿತ್ರದಲ್ಲಿ. ನಿಜ ಮೇಡಮ್, ಅದು ನಿಜನೇ. ಪ್ರೊಡ್ಯೂಸರ್ ಅಲ್ದಲೆ ಮಾಡ್ತಾ ಇರೋದಕ್ಕೆ ಈ ರೀತಿ ಭಯ ಜಾಸ್ತಿ ಬಂದ್ಬಿಟ್ಟಿದೆ ನಮಗೆ. ಪ್ರೊಡ್ಯೂಸರ್ ಆಗಿದ್ರೆ ಪ್ರೊಡ್ಯೂಸರ್ ತರ ಯೋಚನೆ ಮಾಡ್ತಿದ್ವಿ ಅನ್ಸುತ್ತೆ ಅದಕ್ಕೆ. ಸೂಪರ್. ಸೊ ಇನ್ನು ನಿಮ್ಮ ಬ್ಯುಸಿ ಶೆಡ್ಯೂಲ್ ನಲ್ಲಿ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಮಾತಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್, ಧನ್ಯವಾದ. ಥ್ಯಾಂಕ್ ಯು ಮ್ಯಾಮ್. ಇನ್ನು ವೀಕ್ಷಕರೇ, ಚಿತ್ರದಲ್ಲಿ ನಾಯಕ ಹಾಗೂ ನಾಯಕಿ ಎಷ್ಟು ಮುಖ್ಯನೋ ಚಿತ್ರದಲ್ಲಿ ಹಾಗೆ ಹಣಕಾಸು ಅಂದ್ರೆ ನಿರ್ಮಾಪಕರು ಕೂಡ ಅಷ್ಟೇನೆ ಮುಖ್ಯವಾಗ್ತಾರೆ. ಸೊ ಇವತ್ತಿನ ಈ ನಮ್ಮ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ ಜೊತೆ ಜಾಯ್ನ್ ಆಗಿದ್ದಾರೆ ಚಿತ್ರದ ನಿರ್ಮಾಪಕರು ಆದಂತಹ ಕೃಷ್ಣಮೂರ್ತಿಯವರು, ಹಾಗೆ ಮತ್ತೊಂದು ಲೀಡ್ ಆಕ್ಟರ್ ನಲ್ಲಿ ಬರ್ತಿರುವಂತಹ ಯಶ್ ಸಭಿಯವರು. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ಬಿಡೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ. ನಾಡಿನ ಇಂಚರ ವಾಹಿನಿಯ ವೀಕ್ಷಕರಿಗೂ ಹಾಗೂ ಕರುನಾಡಿನ ಸಮಸ್ತ ಕನ್ನಡಿಗರಿಗೂ ದೀಪಾವಳಿ ಹಾಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಎಲ್ಲರೂ ಬಾಳಲ್ಲೂ ದೀಪಾವಳಿ ಬೆಳಕು ತರಲಿ, ಕತ್ತಲೆಯಿಂದ ಬೆಳಕಿನತ್ತ, ಕಷ್ಟದಿಂದ ಸುಖನತ್ತ, ಸುಖದತ್ತ ನಡೆಯೋಣ. ಎಲ್ರಿಗೂ ಒಳ್ಳೆಯದಾಗಲಿ. ನಮ್ಮ ಕಡೆಯಿಂದನೂ ಅಷ್ಟೇ, ಎಲ್ಲ ಕನ್ನಡ ಜನರಿಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮ್ಮ ಜೀವನದಲ್ಲಿ ಬೆಳಕು ಸದಾಕಾಲ ಹೀಗೇ ಇರಲಿ. ಸೂಪರ್. ನಮ್ಮ ಇಂಚರ ವಾಹಿನಿಯ ವೀಕ್ಷಕರಿಂದ ಹಾಗೂ ನಮ್ಮ ಎಲ್ಲ ಕರುನಾಡಿನ ನಿಮಗೆ ಕೂಡ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ, ಇನ್ನು ಚಿತ್ರದ ಬಗ್ಗೆ ಇವಾಗಷ್ಟೇ ನಾಯಕ ಹಾಗೂ ನಾಯಕಿಯು ಇಬ್ಬರು ಕೂಡ ಮಾತನಾಡಿದ್ರು, ಸಾಕಷ್ಟು ವಿಷಯಗಳನ್ನು ಕೂಡ ಹಂಚ್ಕೊಂಡ್ರು. ಸರ್, ಇನ್ನು ಇದು ನಿಮ್ಮ ಮೊದಲನೇ ನಿರ್ಮಾಪಣೆಯಲ್ಲಿ ಬರ್ತಿರುವಂತಹ ಚಿತ್ರ, ಚಿತ್ರದ ಬಗ್ಗೆ ಹೇಳೋದಾದರೆ ಏನು ಹೇಳ್ತೀರಾ? ಹೌದು ಮೇಡಮ್, ಇದು ಫಸ್ಟ್ ಟೈಮ್ ಡೈರೆಕ್ಟ್ರು ಬಂದು ಕತೆ ಹೇಳಿದಾಗ ಕತೆ ತುಂಬ ಇಷ್ಟ ಆಯಿತು ನನಗೆ. ಕತೆ ಇಷ್ಟ ಆಯಿತು, ಸಿನಿಮಾ ಮಾಡಬೇಕು ಅಂತ ಆಸೆ ಆಯಿತು. ಬಟ್ ನನಗೆ ಹೇಳಬೇಕು ಅಂದರೆ, ಹೀರೋ ಬಂದು ಬೇಸಿಕಲಿ ಪ್ರೊಡ್ಯೂಸರ್. ಓಕೆ. ಸೊ ಒಬ್ಬ ಪ್ರೊಡ್ಯೂಸರ್ ಹೀರೋ ಇದ್ರೆ ಪ್ರೊಡ್ಯೂಸರ್ ಕಷ್ಟ ಏನಂತ ಹೀರೋಗೆ ಚೆನ್ನಾಗಿ ಗೊತ್ತಿದೆ. ಕರೆಕ್ಟ್, ಹೌದು. ಸೊ ಹಾಗೆ ಏನು ಮಾಡಿದ್ರು ಅವರು, ಎಲ್ಲೂ ನಮಗೆ ಬರ್ಡನ್ ಮಾಡಲಿಲ್ಲ. ಒಂದು ಫೈಟ್ ಇನ್ಸಿಡೆಂಟಲ್ಲಿ ಹೇಳಿದ್ರು ಅವರು, ಹೇಳಿದ್ದಾರೆ. ಬಟ್ ಅವತ್ತೇನಾದರೂ ಸಪೋಸ್ ಏನಾದರೂ ಹೆಚ್ಚು ಕಮ್ಮಿ ಆಗಿದ್ರೆ ಡಬಲ್ ಕಾಲ್ ಶೀಟ್ ಕಾಲ್ ಮಾಡಿದ್ದೀವಿ. ಡಬಲ್ ಕಾಲ್ ಶೀಟ್ ಕಾಲ್ ಮಾಡಿದ್ವಿ, ಫಸ್ಟ್ ಶಾಟಲ್ಲೇ ಅವ್ರಿಗೆ ಲೆಗ್ ಇಂಜೂರ್ ಆಗಿದೆ. ಸೊ ಅಪ್ ಟು ಶೂಟ್ ಪ್ಯಾಕಪ್ ಹೇಳೋ ತನಕ ಅವರು ಯಾರ ಹತ್ರನೂ ಮಾತಾಡದೆ ಕ್ಲೀನಾಗಿ ಅವರೆಲ್ಲ ವರ್ಕ್ ಮಾಡಿ ದೆನ್ ಲಾಸ್ಟಲ್ಲಿ ಹೋಗ್ಬೇಕಾದ್ರೆ ನೋಡ್ತಾ ಇದ್ದೀವಿ, ಫುಲ್ಲು ಉದ್ಕೊಂಡಿದೆ ಕಾಲ ಅವ್ರಿಗೆ, ಆಗ್ತಾ ಇಲ್ಲ, ಇಂಜೂರ್ ಆಗಿದೆ. ಸೊ ಹಾಸ್ಪಿಟಲ್ ಹೋಗಿ ನೋಡಿದ್ರೆ 20 days ಬೆಡ್ ರೆಸ್ಟ್ ಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ನನಗೆ ನಿಜವಾಗ್ಲೂ ತುಂಬಾ ಭಯ ಆಗೋಯ್ತು, ಏನಿದೆ ಈ ಥರ ಆಯ್ತಲ್ವಾ. ಬಟ್ ಆದರೆ ಆ ಒಂದು ಪೇಯ್ನ್ ಅವರು ಎಲ್ಲೂ ಹೇಳ್ಕೊಳ್ಳಿಲ್ಲ ಅವರು, ಆ ಪೇಯ್ನ್ ಅಲ್ಲೇ ಇಟ್ಕೊಂಡು ಒಳಗನೆ ಇಟ್ಕೊಂಡು, ಸೊ ಪ್ರೊಡ್ಯೂಸರ್ಗೆ ಕಷ್ಟ ಆಗಬಾರ್ದು, ಪ್ರೊಡ್ಯೂಸರ್ಗೆ ಬರ್ಡನ್ ಆಗಬಾರ್ದು ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡು ತುಂಬ ಸಪೋರ್ಟ್ ಯಾವಾಗ ಮಾಡಿದ್ದಾರೆ. ಇನ್ನು ಡೈರೆಕ್ಟ್ ವಿಚಾರ ಹೇಳಬೇಕಾದ್ರೆ ಡೈರೆಕ್ಟ್ರು ಅಷ್ಟೇ, ಸೊ ಯಾವ ರೇಂಜಲ್ಲಿ ಹೇಳಿದ್ರು ಅದೇ ರೇಂಜಲ್ಲಿ ಸಿನಿಮಾ ಮಾಡಿಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಡೈರೆಕ್ಟ್ರು ಏನು ಕೇಳಿದರೆ ಅದನ್ನೆಲ್ಲ ನಾವೆಲ್ಲ ಕೊಟ್ಟಿದ್ದೀವಿ. ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ ನನಗೆ. ಇಂಥ ಒಂದು ಸಿನಿಮಾ ಮಾಡೋದಕ್ಕೆ ಒಂದು ಅವಕಾಶ ಸಿಕ್ತಲ್ಲ, ಐ ಆಮ್ ವೆರಿ ಮಚ್ ಹ್ಯಾಪಿ. ಯಾಕೆಂದರೆ ಒಂದು ಸಿನಿಮಾ ಎಲ್ಲರೂ ಮಾಡ್ಬೋದು, ಆದರೆ ಒಂದು ಒಳ್ಳೆ ಸಿನಿಮಾ ಮಾಡೋದಿದೆಯಲ್ಲ, ಅದು ನಿಜವಾಗ್ಲದು ಒಳ್ಳೆ ನನಗೊಂದು ಆಪರ್ಚುನಿಟಿ. ಸೊ ನನಗೆ ಇದು ಸಿನಿಮಾ ತಂಡದಿಂದ ನನಗೆ ಸಿಕ್ಕಿರೋ ಒಂದು ಆಪರ್ಚುನಿಟಿ ಅನ್ಕೊಂತೀನಿ. ಸಿನಿಮಾನ ನೋಡಿದ್ರೆ ಪ್ರತಿಯೊಬ್ಬರಿಗೂ ಫೀಲ್ ಆಗುತ್ತೆ, ಓ ಒಳ್ಳೆ ಸಿನಿಮಾ ಮಾಡಿದಾರಪ್ಪ ಅಂತ, ಆ ಒಂದು ಕ್ರೆಡಿಟ್ ನಮಗೆ ಬರುತ್ತೆ. ಸೊ ಐ ಆಮ್ ವೆರಿ ಮಚ್ ಹ್ಯಾಪಿ. ಇನ್ನು ಹೇಳಬೇಕಂದ್ರೆ ಇವರು ಯಶಸ್ ಅಭಿ ಅವರು ಮೂಲತಃ ರಂಗಭೂಮಿ ಕಲಾವಿದರು, ತುಂಬ ಚೆನ್ನಾಗಿ ನಟಿಸಿದ್ದಾರೆ, ಒಳ್ಳೆ ಕಲೆ ಇದೆ ಇವರಲ್ಲಿ. ನಿಜವಾಗ್ಲೂ ಹೇಳಬೇಕು ಅಂದರೆ ಒಳ್ಳೆ ಕಲಾವಿದ. ಇನ್ನು ನಮ್ಮ ನಾಯಕಿ ನಟಿ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು ನಮಗೆಲ್ಲ, ಯಾವುದೇ ಕಾರಣಕ್ಕೂ ಯಾವುದೂ ತೊಂದರೆ ಮಾಡ್ದಂಗೆ ಸಿನಿಮಾದಲ್ಲಿ ಹೇಳಿ ಟೈಮ್ ಕರೆಕ್ಟಾಗಿ ಬರ್ತಾಯಿದ್ರು. ಇನ್ ಟೈಮಲ್ಲಿ ಎಲ್ರಿಗಿನ ಸೆಟ್ಟಿಗೆ ಎಲ್ಲರಿಗಿನ ಫಸ್ಟ್ ಅವರೇ ಬರ್ತಾಯಿದ್ರು. ಸೂಪರ್. ಹೇಳ್ತಾ ಇದ್ರು ಕಸ ಗುಡಿಸ್ತಾ ಮುಂಚೆ. ಪಾಪ, ಒಂದು ಹೇಳ್ಬೇಕಂದ್ರೆ ನಮ್ದು ಇದೊಂದು ಪ್ರೊಡಕ್ಷನ್ ಹೌಸ್ ಅನ್ಕೊಂಡಿಲ್ಲ, ಇದೊಂದು ಫ್ಯಾಮಿಲಿ ಅನ್ಕೊಂಡ್ವಿ. ಫ್ಯಾಮಿಲಿ ತರ ಎಲ್ಲರೂ ನಂಗೆ ನಗ್ತಾ ಚೆನ್ನಾಗಿ ಸಿನಿಮಾ ಮಾಡಿದ್ವಿ, ಒಳ್ಳೆ ಎಲ್ಲರಿಂದ ಒಳ್ಳೆ ಸಪೋರ್ಟ್ ಸಿಕ್ತ ನಮಗೆ. ಸೊ ಹಂಗಾಗಿ ಧೈರ್ಯವಾಗಿ ಭಯದಿಂದ ಸ್ಟಾರ್ಟ್ ಮಾಡಿದೆ, ಧೈರ್ಯವಾಗಿ ಸಿನಿಮಾ ಮುಗಿಸಿದ್ವಿ. ಓಕೆ, ನೀವು ಒಂದು ಕ್ವೆಶನ್ಗೆ ಇಷ್ಟು ದೊಡ್ಡದಾಗ ಆನ್ಸರ್ ಹೇಳಿ ಇಲ್ಲೇ ಮುಗಿಸ್ಬಿಟ್ರೆ ಆಗೋಗ್ಬಿಡುತ್ತಾ? ನಾವು ಇನ್ನೂ ಮತ್ತಷ್ಟು ಕ್ವೆಶನ್ಸ್ಗಳನ್ನ ನಿಮಗೆ ಕೇಳ್ತೀವಿ, ಚಿತ್ರದ ಬಗ್ಗೆ ತಿಳ್ಕೊತೀವಿ. ಅದಕ್ಕೂ ಮುಂಚೆ ಇನ್ನು ಸರ್, ನೀವು ರಂಗಭೂಮಿಯಿಂದ ಬಂದಂತಹ ಕಲಾವಿದ, ಸೊ ಈ ಚಿತ್ರದಲ್ಲಿ ನಿಮ್ಮ ಒಂದು ಪಾತ್ರದ ಬಗ್ಗೆ ಹೇಗೆ?
ಅದೇ ನಾನು ರಂಗಭೂಮಿ ಮಾಡಿ ಸುಮಾರು ಬೀದಿ ನಾಟಕ ಹಾಗೆ ಸ್ಟೇಜ್ ಶೋಗಳು ಎಲ್ಲ ಕೊಟ್ಟಿದ್ದೆ. ಈ ಸಿನಿಮಾ ಸಿಕ್ಕಿದೆ ಒಂದು ರೀತಿ ನಂಗೆ ಅದೃಷ್ಟ ಅಂತ ಹೇಳ್ಬೋದು. ಬಿಕಾಸ್ ಸರ್ ಆ ಪಾತ್ರಕ್ಕೆ ಸರ್ಚಲ್ಲಿದ್ರು. ಹೀಗೆ ನಮ್ಮ ಫ್ಯಾಮಿಲಿ ಫ್ರೆಂಡಿಂದ ಅವರು ಈ ಥರ ಸರ್ಚಲ್ಲಿರೋದು ಗೊತ್ತಾಯಿತು. ಹೋದೆ, ಫೋನ್ ಮಾಡ್ಕೊಂಡು ಹೋಗಿ ಆಡಿಷನ್ ಅಟೆಂಡ್ ಮಾಡಿದೆ. ಒಂದು ನಮ್ಮ ರಂಗಭೂಮಿ ಇದೆ ಒಂದು ಡೈಲಾಗ್ ಹೇಳಿ ಅವ್ರಿಗೆಲ್ಲ ತೋರಿಸ್ದೆ. ಟೂ ಡೇಸ್ ಟೈಮ್ ತೊಗೊಂಡು ಆಮೇಲೆ ಫೋನ್ ಮಾಡಿ ಹೇಳಿದ್ರು, ಈ ಥರ ನೀವು ಈ ಪಾತ್ರಕ್ಕೆ ನೀವು ಫಿಕ್ಸ್ ಆಗ್ತೀರಾ, ಅಂದರೆ ಸೂಟ್ ಆಗ್ತೀರಾ, ಈ ಪಾತ್ರ ನಿಮ್ಗೆ ಫಿಕ್ಸ್ ಆಗಿದೆ ಅಂತ ಹೇಳಿದ್ರು. ತುಂಬ ಖುಷಿಯಾಯಿತು. ಹಾಗೆ ಶೂಟಿಂಗು ಸ್ಟಾರ್ಟ್ ಆಯಿತು. ನನ್ನ ಪಾತ್ರ ಬಂದು ಒಂದು ಆ್ಯಂಟಿ ಹೀರೋ ಪಾತ್ರ, ಅಂದರೆ ಮಿಕ್ಸ್ ಶೇಡ್ ಇರೋವಂಥ ಪಾತ್ರ. ಈ ಕಡೆ ನೋಡ್ತಾ ಇರೋರಿಗೆ ಇವನು ಒಳ್ಳೆಯವನ ಕೆಟ್ಟವನ ಅಂತ ಯೋಚನೆ ಮಾಡೋವಂಥ ಪಾತ್ರ ಇದು. ಸೊ ಮತ್ತು ಡೈಲಾಗ್ಸ್ಗಳಾಗಿರ್ಬೋದು, ಕೆಲವೊಂದು ಲೆಂತಿ ಡೈಲಾಗ್ಸ್ ಇರೋದು ಅದಕ್ಕೆಲ್ಲ ರಿಹರ್ಸ್ ಮಾಡ್ತಾಯಿದ್ರಿ ನಾನು ಡೈರೆಕ್ಟರು. ಮತ್ತು ಹೀರೋಯಿನ್ ಜೊತೆ ಇರೋದಾಗಿರ್ಬೋದು ಕೆಲವೊಂದು ಡೈಲಾಗ್ಸ್ಗಳು ಅವ್ರ ಜೊತೆನೂ ತುಂಬ ರಿಹರ್ಸ್ ಮಾಡ್ತಾಯಿದ್ದೆ. ಮತ್ತು ಹೀರೋ ಸರ್ ಜೊತೆ, ಮಂಜಾಣ ಅವ್ರ ಜೊತೆ ಆಗಿರ್ಬೋದು, ಅವ್ರ ಜೊತೆನೂ ರಿಹರ್ಸ್ ಮಾಡ್ತಾಯಿದ್ದೆ. ಸೊ ಇದರಿಂದ ಅವ್ರ ಒಂದು ಕಂಫರ್ಟಬಲ್ನೆಸ್, ನಮ್ಮ ಹತ್ರ ಒಂದು ಕಂಫರ್ಟಬಲ್ನೆಸ್ ಇರೋದ್ರಿಂದ ನಮಗೆ ಸಿನಿಮಾ ಮಾಡೋಕ್ಕೆ ಈಸಿ ಆಯಿತು, ಹಾಗೆ ಪಾತ್ರ ಮಾಡೋಕ್ಕೆ ಈಸಿ ಆಯಿತು. ಸೊ ಈ ರೀತಿ ನನ್ನ ಪಾತ್ರ ಅದೇ ನೋಡೋರ್ಗೆ ಇವ್ನು ಒಳ್ಳೆಯವನ ಕೆಟ್ಟವನ ಅಂತ ಯೋಚನೆ ಮಾಡ್ತಾನೆ ಇರ್ತಾರೆ. ಅಲ್ಲ, ಒಂದು ಇವಾಗ ರಂಗಭೂಮಿಯಿಂದ ಬಂದಿದ್ರಿ, ಸೊ ರಂಗಭೂಮಿಯಿಂದ ಬಂದಿರೋದಕ್ಕೆ ಈ ಚಿತ್ರಕ್ಕೆ ನಿಮಗೆ ಏನಾದರೂ ಉಪಯೋಗಗಳೇನಾದರೂ? ತುಂಬಾ ಬಿಕಾಸ್ ನಂಗೆ ಕ್ಯಾಮ್ರಾ ನಂಗೆ ಫಸ್ಟ್ ಟೈಮು, ಅದು ಬಿಟ್ಟರೆ ನಂಗೆ ಆಕ್ಟಿಂಗ್ ಅನ್ನೋದು ಫಸ್ಟ್ ಟೈಮ್ ಇರಲಿಲ್ಲ. ಆರಾಮ್ ಕ್ಯಾಮ್ರಾ ತಾನೆ, ಕ್ಯಾಮ್ರಾ ಎದುರಿಸ್ಬೇಕು, ಅದು ನಮ್ಮ ಡೈರೆಕ್ಟರ್ ಹೇಳ್ಕೊಂಡು ಕೊಡೋರು ಕ್ಯಾಮ್ರಾ ಎದುರಿಸ್ಬೇಕಾಗಿರೋದು. ಮಿಕ್ಕಿದೆಲ್ಲ ನಂಗೆ ಇನ್ನೇನು ಡೈಲಾಗ್ಸ್ ಅಲ್ವಾ, ಮಾಡಿರೋ ಪಾತ್ರ ತುಂಬ ಪಾತ್ರಗಳು ಮಾಡ್ತಾ ಇದ್ರಿ, ಅದ್ರದ್ದು ಹೆಲ್ಪ್ ಅದು ಮಾಡಿರೋದಕ್ಕೆ ಉಪಯೋಗ ಆಯಿತು. ಇಲ್ಲಿ ಹೆಲ್ಪ್ ತಗೋ, ಇಲ್ಲಿ ಹೆಲ್ಪ್ಗೆ ಬರೋದು ಆ ಥರ ಪಾತ್ರಗಳು. ಸೊ ಇಲ್ಲಿ ಪಾತ್ರ ಮಾಡೋಕ್ಕೆ ನಂಗೇನು ಕಷ್ಟ ಅಂತ ಅನಿಸ್ತಿಲ್ಲ, ತುಂಬ ಈಸಿಯಾಗೆ ಮಾಡಿದೆ ನನ್ನ ಪಾತ್ರ. ಓಕೆ, ಕಷ್ಟದ ಪಾತ್ರ ಅಂತ ಹೇಳಿದ ಕೂಡಲೇ ನಮ್ಮ ನಾಯಕರು ಹೇಳ್ತಿದ್ರು, ಓಕೆನಾ, ಸೊ ಅವರಿಗೆ ಒಂದು ಕಪಾಳ ಮೋಕ್ಷ ಸೀನ್ ಇತ್ತು, ಅದ್ರಲ್ಲಿ ತುಂಬಾ ಇದಾಗಿತ್ತು, ಎಫೆಕ್ಟ್ ಅಲ್ಲೆಲ್ಲ ಆಯ್ತು ಅಂತ. ಏನ್ ಎಲ್ಲ ಸೆಟ್ ಇಡೀ ಸೆಟ್ ಸೈಲೆಂಟ್ ಆಗುತ್ತೆ, ಸರಿಯಾಗಿ ಬಂತು ಸೌಂಡ್. ಸೊ ನಿಮಗೆ ನಿಮ್ಮ ಒಂದು ಆಕ್ಟಿಂಗ್ ಟೈಮ್ ಅಲ್ಲಿ ಅಥವಾ ಶೂಟ್ ಮಾಡುವಂತ ಟೈಮ್ ಅಲ್ಲಿ ಈ ರೀತಿಯಾದ್ರು ಸೀನ್ಸ್ ಗಳಾಗಿತ್ತಾ? ಆಗಿದೆ, ಇಂಟರ್ವಲ್ ಬ್ಲಾಕ್ ಸೀನ್ ಅಲ್ಲಿ ಆಗಿತ್ತು. ಬಿಕಾಸ್ ಆ ಲೊಕೇಶನ್ ಇದ್ದಿದ್ದು ಅವತ್ತು ಇದ್ದಿದ್ದು ಕಂಜೆಸ್ಟೆಡ್ ಇತ್ತು ಮತ್ತೆ ಫೈಟ್ ಮತ್ತೆ ಡ್ರಾಮಾ ಒಂದೇ ದಿವಸ ಮುಗಿಸ್ಬೇಕಾಗಿತ್ತು. ಫೈಟ್ ಅಲ್ಲಿ ಏನಾಯ್ತು, ನನ್ಗೆ ಹಿಂದೆಗಡೆ ಫುಲ್ ಏಟ್ ಬ್ಲೀಡ್ ಆಗಕ್ಕೆ ಶುರು ಆಗ್ಬಿಡ್ತು. ಅದಾದ್ರೆ ತುಂಬಾ ಸುಸ್ತಾಗ್ಬಿಟ್ಟಿದೆ, ಫೈಟ್ ಮಾಡಿ ತಿರ್ಗಾ ಡ್ರಾಮಾ ಇತ್ತು. ಡ್ರಾಮಾ ಎಷ್ಟು ಸುಸ್ತು ಅಂದ್ರೆ ಆಗ್ತಾ ಇರ್ಲಿಲ್ಲ, ಆದ್ರೂ ಅವತ್ತು ಒಂದೇ ದಿವಸ ಇರೋದ್ರಿಂದ ಮುಗಿಸ್ಬೇಕಾಗಿರೋದ್ರಿಂದ ಅವತ್ತು ಮಾಡಲೇಬೇಕಾಗಿತ್ತು. ಹೇಗೋ ನಮ್ಮ ಡೈರೆಕ್ಟರು, ಪ್ರೊಡ್ಯೂಸರು, ಮತ್ತು ಹೀರೋಯಿನ್ನು, ಮತ್ತು ಆ ಮನೆಯವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಮನೆ ಒಂದು ಲೊಕೇಶನ್ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು, ಸಪೋರ್ಟ್ ಮಾಡಿದ್ರಿಂದ ಆ ಸೀನ್ ತುಂಬ ಅದ್ಭುತವಾಗಿ ಬಂದಿದೆ. ಇಲ್ಲ ಹೇಳಬೇಕು ಅಂದರೆ ಫ್ರೆಂಡ್ ಮನೆಯದು ಫ್ರೆಂಡ್ ಅದು, ನನ್ನ ಫ್ರೆಂಡ್ ಅದು ಅದು ಮನೆ. ಸೊ ಅವರು ನನಗೆ ಫ್ರೆಂಡ್ಲಿಯಾಗಿ ಕೊಟ್ಟಿದ್ರು, ಬಟ್ ಅವ್ರಿಗೆ ಗೊತ್ತಿಲ್ಲ ಸಿನಿಮಾ ಈ ಥರ ಎಲ್ಲ ಇರುತ್ತೆ ಅಂತ ಗೊತ್ತಿಲ್ಲ. ಫ್ರೆಂಡ್ ಫಸ್ಟ್ ಟೈಮ್ ಆಯ್ತು ಚೆನ್ನಾಗಿರುತ್ತೆ ಅಂತ ಕೊಟ್ಟರು, ಬಟ್ ಆಮೇಲೆ ಹೋಗ್ತಾ ಅವ್ರಿಗೆ ಸಿನಿಮಾ ನೋಡ್ತಾ ನೋಡ್ತಾ ಅವ್ರಿಗೆ ಇದಾಯಿತು, ಓಕೆ ಇಷ್ಟೆಲ್ಲ ಇರುತ್ತೆ ಸಿನಿಮಾ. ಫಸ್ಟ್ ಅವರು ಸಿನಿಮಾ ಥಿಯೇಟ್ರಲ್ಲಿ ಮಾತ್ರ ನೋಡಿದ್ರು, ಮೇಕಿಂಗ್ ನೋಡಿರಲಿಲ್ಲ. ಸೊ ಮೇಕಿಂಗ್ ಅಲ್ಲಿ ಕಣ್ಣಾರ ನೋಡಿದ್ರಲ್ವಾ, ಓಕೆ ಅವರಿಗೆ ಇಷ್ಟೆಲ್ಲ ಇರುತ್ತೆ ಸಿನಿಮಾ, ಎಷ್ಟು ಕಷ್ಟಪಡ್ತಾರೆ ಸಿನಿಮಾ ಮಾಡಲಿಕ್ಕೆ ಜನ. ನಾವು 2 ಅವರ್ ಸಿನಿಮಾ ಥಿಯೇಟ್ರಲ್ಲಿ ಹೋಗಿ ನೋಡ್ತೀವಿ, ಚೆನ್ನಾಗಿದೆ ಚೆನ್ನಾಗಿಲ್ಲ ಒಪಿನಿಯನ್ ಹೇಳ್ಬಿಡ್ತೀವಿ, ಬಟ್ ಆದರೆ ಒಂದು ಸಿನಿಮಾ ಮಾಡೋದಕ್ಕೆ ಇಡೀ ಚಿತ್ರತಂಡ ಎಷ್ಟು ಕಷ್ಟಪಡುತ್ತೆ ಅಂತ ಅವ್ರಿಗೆ ರಿಯಲೈಸ್ ಆಯಿತು. ಬಟ್ ಅವರು ಔಟ್ ಆಫ್ ಸ್ಟೇಷನ್ ಹೊರಟಿದ್ರು ಅವತ್ತು ಲಾಸ್ಟ್ ಡೇ. ಅವರು ಏನಾದರೂ ಹೇಳಿದ್ರು, ತುಂಬ ರಿಕ್ವೆಸ್ಟ್ ಮಾಡಿಕೊಂಡ್ರು, ಬುಕ್ ಆಗಿದೆ ಸೊ ಹೋಗಲೇಬೇಕು, ಫ್ಲೈಟ್ ಎಲ್ಲ ಬುಕ್ ಆಗಿತ್ತು, ಸೊ ನಾವು ಹೊರಗಡೆ ಹೋಗಬೇಕು ಪ್ಲೀಸ್ ಅಂತ ಸ್ವಲ್ಪ ಮುಗಿಸ್ಕೊಡಿ ಅಂತ ರಿಕ್ವೆಸ್ಟ್ ಮಾಡಿಕೊಂಡ್ರು. ಅದಕ್ಕೋಸ್ಕರ ನಮ್ಗೆ ಸ್ವಲ್ಪ ಅದೊಂಚೂರು ಇವರಿಗೆಲ್ಲ ಸ್ವಲ್ಪ ಪ್ರೆಸರ್ ಹಾಕಬೇಕಾಯ್ತು, ಹೋಗ್ತಾ ಇದ್ದಾರೆ ಅವರು, ಯಾಕೆಂದರೆ ನಮ್ಗೆ ಅವರು ಹೆಲ್ಪ್ ಮಾಡಿದ್ದಾರೆ, ಸೊ ನಮಗೆ ಸಹಾಯ ಮಾಡಿದವ್ರಿಗೆ ನಾವು ಹೆಲ್ಪ್ ಮಾಡಬೇಕಾದ್ರೆ ಅದು ನಮ್ಮ ಧರ್ಮ ಅಲ್ವಾ. ಸೊ ಹಾಗಾಗಿ ನಾನು ಅವ್ರಿಗೆ ಎಲ್ಲರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡೆ, ಡೈರೆಕ್ಟ್ರು, ಹೀರೋ, ಆರ್ಟಿಸ್ಟ್, ಹೀರೋಯಿನ್ ಎಲ್ಲರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡೆ. ಸೊ ಎಲ್ಲರೂ ಸಪೋರ್ಟ್ ಮಾಡಿ ತುಂಬ ಅಚ್ಚುಕಟ್ಟನ್ನು ಮುಗಿಸ್ಕೊಟ್ರು. ಸೊ ಮನೆಯವ್ರಿಗೂ ತುಂಬ, ವಿರೂಪಾಕ್ಷ ಮೂರ್ತಿ ಅಂತ ನನ್ನ ಫ್ರೆಂಡು, ಅವ್ರಿಗೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ, ಅವ್ರ ಶ್ರೀಮತಿ ಅವರು ಅಷ್ಟೇ, ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ರು. ಸರ್, ಇನ್ನು ನಿಮ್ಮನ್ನು ನೋಡ್ತಿದ್ರೆ ಅನ್ಸುತ್ತೆ ತುಂಬಾ ಸೌಮ್ಯ ಸ್ವಭಾವದವರು, ತುಂಬಾ ಹೆಚ್ಚು ಯಾರಿಗೂ ಬಯೋದಿಲ್ಲ ಆ ರೀತಿ ಅಂತಲ್ಲ. ಚಿತ್ರದಲ್ಲೂ ಶೂಟಿಂಗ್ ನಡೆಯುವಂತ ಟೈಮ್ನಲ್ಲೂ ಹೀಗೆ ಇದ್ರಾ ಹೇಗೆ, ಅಥವಾ ಎಲ್ಲರಿಗೂ ಬೈಕೊಂಡು ಏ ಅಲ್ಲಿ ಮಾಡು ಇಲ್ಲಿ ಮಾಡು ಅನ್ಕೊಂಡು ಆ ಥರ ಏನಾದರೂ? ಇಲ್ಲ ಇಲ್ಲ, ಆ ಥರ ಏನಿಲ್ಲ. ಸೊ ಆ ಥರ ನೆಸಿಟಿ ಬರಲಿಲ್ಲ ನನಗೆ ಬೈಕೊಂಡು ಮಾಡಿ, ಏಕೆಂದರೆ ಎಲ್ಲರೂ ಅವ್ರವ್ರ ಕೆಲಸ ಅಚ್ಚುಕಟ್ಟು ಮಾಡಬೇಕಾದ್ರೆ ನಾವು ಯಾರಿಗೂ ಮಾನಿಟರ್ ಮಾಡೋ ಅವಶ್ಯಕ, ಜಸ್ಟ್ ಮಾನಿಟರ್ ಮಾಡ್ಬೋದು ಅಷ್ಟೇ, ಯಾರಿಗೂ ಭಯ ನೆಸಿಟಿ ಇರಲ್ಲ. ಡೈರೆಕ್ಟ್ರು ಡೈರೆಕ್ಟ್ರ್ ಕೆಲಸ ಅವ್ರು ಕರೆಕ್ಟಾಗಿ ಅವ್ರು ಮಾಡ್ತಾರೆ, ಆರ್ಟಿಸ್ಟ್ ಇನ್ನು ಹೇಳೋಣಲ್ವಾ, ಹೀರೋ ಬೇಸಿಕಲಿ ಪ್ರೊಡ್ಯೂಸರು. ಸೊ ಅವ್ರಿಗೆ ಪ್ರೊಡ್ಯೂಸರ್ ಕಷ್ಟ ಏನು ಅಂತ ಗೊತ್ತಿರೋದ್ರಿಂದ ನನಗೆ ಯಾವುದೇ ರೀತಿ ತೊಂದರೆ ಕೊಡಲಿಲ್ಲ. ಇನ್ನು ಹೀರೋಯಿನ್ನು, ಸೊ ಅವರು ನಮ್ಮ ಫ್ಯಾಮಿಲಿ ಮೆಂಬರ್ ಆಗಿಬಿಟ್ಟಿದ್ದಾರೆ ಅವರು. ಸೊ ಚಿಕ್ಕಪ್ಪ ಮೂವಿನಲ್ಲಿ ನಾನು ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದೆ. ಚಿಕ್ಕಪ್ಪ ಅಂದಿದ ತಕ್ಷಣ ಏನು ಹಣ್ಣೇನು ಜ್ಯೂಸ್ ಏನು
ಹಾಗಾದ್ರೆ ಸರ್ ನೆಕ್ಸ್ಟ್ ಟೈಮ್ ಇಂದ ನಾನು ನಿಮ್ಮನ್ನ ಚಿಕ್ಕಪ್ಪ ಅಂತ ಕರೀತೇನೆ, ನನಗೂ ಹಣ್ಣು ಜ್ಯೂಸ್ ಎಲ್ಲ ಸಿಗುತ್ತಾ? ಖಂಡಿತ ಖಂಡಿತ, ಪ್ರೋಟೀನ್ ಬಾಡಿ ಏನೇನು ಪ್ರೋಟೀನ್ ಬೇಕು ಎಲ್ಲ ಕೊಡ್ತಾರೆ. ಸೊ ಹಾಗಾಗಿ ಒಂದು ಫ್ಯಾಮಿಲಿ, ನಾವೊಂದು ಸಿನಿಮಾ ಪ್ರೊಡಕ್ಷನ್ ಹೌಸ್ ಅಲ್ಲ, ಒಂದು ಫ್ಯಾಮಿಲಿ ಅನ್ಕೊಂಡು ಸಿನಿಮಾ ಮಾಡಿದ್ವಿ. ಫ್ಯಾಮಿಲಿ ಅನ್ಕೊಂಡು ಸ್ವಲ್ಪ ಸರ್ ಇನ್ನು ಚಿತ್ರದ ಬಗ್ಗೆ ಮಾತನಾಡ್ತಿದ್ರೆ, ಪ್ರೊಡ್ಯೂಸರ್ಗೆ ಚಿತ್ರದಿಂದ ಜೇಬು ತುಂಬುತ್ತಾ ಅಥವಾ ಜೇಬು ಖಾಲಿ ಆಗಿರುತ್ತಾ? ಖಂಡಿತ ತುಂಬುತ್ತೆ, 100%, ನೋ ಡೌಟ್. ಆಲ್ರೆಡಿ ಹಿಂದಿರಡ್ಸ್ ಹತ್ರ ಹಿಂದಿರಡ್ಸ್ ಕೇಳ್ತಾ ಇದಾರೆ. ಸೊ ನಾವೇ ಸ್ವಲ್ಪ ಓಲ್ಡ್ ಮಾಡ್ತಾ ಇದೀವಿ. ಸೊ ಇನ್ನು ಬೆಟರ್ ಆಗ್ಬೋದು ಅಂತ ಓಲ್ಡ್ ಮಾಡ್ತಾ ಇದ್ದೀವಿ. ಆಲ್ರೆಡಿ 2-3 ಪ್ರಪೋಸಲ್ ಬಂದಿದೆ ನಮಗೆ. ಸೊ ನಾವೇನು ಸ್ವಲ್ಪ ವೆಯ್ಟ್ ಮಾಡ್ತಾ ಇದೀವಿ. ಐ ಹೋಪ್ ಡೆಫಿನೆಟ್ಲಿ ನಮಗೆ ಜಾಬ್ ತುಂಬುತ್ತೆ. ಜಾಬ್ ತುಂಬಿ ಮತ್ತೆ ಮುಂದಿನ ಸಿನಿಮಾ ಯಾವ್ದಾದ್ರು ಪ್ರೊಡ್ಯೂಸ್ ಮಾಡುವ ಐಡಿಯಾದಲ್ಲಿ ಏನಾದ್ರು? ಖಂಡಿತ ಇದೆ. ಈ ಸಿನಿಮಾ ಆದ್ಮೇಲೆ ಮತ್ತೆ ನೆಕ್ಸ್ಟ್ ಅಗೇನ್ ಇನ್ನೊಂದು ಮೂವಿ ಸ್ಟಾರ್ಟ್ ಮಾಡ್ತಾ ಇದೀವಿ. ಹಾಗಾದ್ರೆ ಡೆಫಿನೆಟ್ ಆಗಿ ಆ ಮೂವಿನ ನಿಮ್ಮ ಚಿಕ್ಕಪ್ಪ ಅನ್ನೋ ಕ್ಯಾರೆಕ್ಟರ್ ಸಿಗ್ತಾರೆ? ಸಂತೋಷ. ನಿಮ್ಗೆ ಯಾರಾದ್ರು ಚಿಕ್ಕಪ್ಪ ಅಥವಾ ಅಣ್ಣ ಅಂತೆಲ್ಲ ಯಾರಾದ್ರೂ ಕರೆದವರಿದಾರಾ? ಚಿಕ್ಕಪ್ಪ ಕಣ್ಣಂಗ್ ಕಾಣಿಸ್ತಾರೆ ಸರ್ ಚಿತ್ರದಲ್ಲಿ ಕೇಳುತ್ತಲ್ಲ? ಇಲ್ಲ ಮೇಡಮ್, ಯಾರು ಕರೆದಿಲ್ಲ ಆ ತರ. ನಾನು ಹೀರೋ, ನಾನು ಆ ಮೂವಿನಲ್ಲಿ ಹೀರೋಯಿನ್ಗೆ ಚಿಕ್ಕಪ್ಪ ಕ್ಯಾರೆಕ್ಟರ್ ಪ್ಲೇ ಮಾಡಿದೆ. ಸೊ ಆಗಿಂದ ಅದು ಹಂಗೆ ಕ್ಯಾರಿ ಆಗಿದೆ ಅಷ್ಟೆ. ಓಕೆ, ಮೂವಿಲಿ ಚಿಕ್ಕಪ್ಪ ಓಕೆ, ನೀವು ಆಕ್ಟ್ ಮಾಡಿದಿರಾ? ಹಾಗಾದ್ರೆ ಒಂದು ಸೀನ್ ಆಕ್ಟ್ ಮಾಡಿದ್ದೀನಿ. ಹೀರೋಯಿನ್ ಜೊತೆ ಮಾತಾಡ್ತಿದ್ರೆ ಇನ್ನ ವಿಷಯಗಳು ಹೊರಗೆ ಬರುತ್ತೆ. ಹೇಳಿ ಹೇಳಿ, ಏನ್ ಮಾಡಿದ್ರೆ ಚಿಕ್ಕಪ್ಪ? ಇಲ್ಲ, ಹೀರೋಯಿನ್ಗೆ ಚಿಕ್ಕಪ್ಪ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದೀನಿ. ಸೊ ಆ ಕ್ಯಾರೆಕ್ಟರ್ ಇಂದ ರಿಯಲ್ ಲೈಫ್ ಅಲ್ಲಿ ಚಿಕ್ಕಪ್ಪ ತರ ಅನ್ಸ್ಕೊಂಡ್ಬಿಟ್ಟಿದೆ. ಚಿಕ್ಕಪ್ಪ ಕ್ಯಾರೆಕ್ಟರ್ ಇದೆ, ಚಿಕ್ಕಮ್ಮ ಕ್ಯಾರೆಕ್ಟರ್ ಇದೆ. ಓಕೆ, ಏನ್ ಮಾಡಿದ್ರಿ ಚಿಕ್ಕಪ್ಪ ಕ್ಯಾರೆಕ್ಟರ್ ಅಲ್ಲಿ? ಅದೆಲ್ಲ ಥಿಯೇಟರ್ ನೋಡ್ಬೇಕು ಮೇಡಮ್. ಇದು ಒನ್ ಓನ್ಲಿ ಡೈಲಾಗ್. ಯಾರ ಹತ್ರ ಮೂವಿ ಬಗ್ಗೆ ಜಾಸ್ತಿ ಇರೋದು ಕೇಳ್ತಿದ್ರೆ ಮೂವಿ ನೋಡಿ ಆಮೇಲೆ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಅಲ್ಲ ಅಲ್ಲ, ನಾವೆಲ್ಲ ಹೇಳ್ಬಿಟ್ರೆ ಓ ಎಲ್ಲ ಇಷ್ಟೇ ಅಲ್ವಾ, ಇನ್ನು ಸಿನಿಮಾ ಥಿಯೇಟರ್ಗೆ ಯಾಕೆ ಹೋಗಿ ನೋಡ್ಬೇಕು ಎಲ್ಲ ಹೇಳ್ಬಿಟ್ಟಿದ್ದಾರೆ, ಕೇಳ್ಬಿಡೋಣ ಅಂದ್ಬಿಡ್ತಾರೆ. ಸೊ ಥಿಯೇಟ್ರಲ್ಲಿ ಬನ್ನಿ ಸಿನಿಮಾ ನೋಡಿ. ಸೊ ನಿಜವಾಗ್ಲೂ ನಿಮ್ಮೆಲ್ಲರಿಗೂ ಸಿನಿಮಾ ಇಷ್ಟ ಆಗುತ್ತೆ, ಪ್ರತಿಯೊಬ್ಬರೂ ಎಂಜಾಯ್ ಮಾಡ್ತೀರಾ. ಇದು ಟೋಟಲ್ ಪ್ಯಾಕೇಜ್ ಮೂವಿ. ಸೊ ಯಾವುದೋ ಒಂದು ಸೆಂಟಿಮೆಂಟ್ ಅಲ್ಲ, ಒಂದೇ ಕಾಮಿಡಿ ಸೆಂಟಿಮೆಂಟ್ ಆಕ್ಷನ್ ಲವ್ ಏನು ಇಟ್ಕೊಂಡಿಲ್ಲ, ಎಲ್ಲ ಇದೆ, ಟೋಟಲ್ ಪ್ಯಾಕೇಜು. ಸೊ ಸಿನಿಮಾ ನೋಡಿ ದಯವಿಟ್ಟು, ಎಲ್ರಿಗೂ ನಿಮ್ಗೆ ಇಷ್ಟ ಆಗುತ್ತೆ, ಎಲ್ಲರೂ ನೀವೇ ಹೇಳ್ತೀರಾ ಒಳ್ಳೆ ಸಿನಿಮಾ ಮಾಡಿದ್ದಾರೆ ಅಂತ. ಸೊ ನಮಗೆ ಅದೊಂದು ಹ್ಯಾಪಿ ಇದೆ, ಆತ್ಮತೃಪ್ತಿ ಹೇಳ್ಬೇಕಂದ್ರೆ ಮನತೃಪ್ತಿ ಅಲ್ಲ, ಆತ್ಮತೃಪ್ತಿ ಇದೆ. ಇಂಥ ಒಂದು ಸಿನಿಮಾನ ನಾವು ಸಮಾಜಕ್ಕೆ ಕೊಡುಗೆ ಕೊಟ್ಟಿದ್ದೀವಿ ಅಂತ. ಸೂಪರ್ ಸರ್, ನಿಮ್ ಜೊತೆ ಮಾತಾಡಿ ನಂಗೆ ತುಂಬಾನೇ ಖುಷಿ ಆಯ್ತು. ಆಗಿಂದ ಚಿತ್ರದ ನೋಡ್ಬೇಕು, ಚಿತ್ರವನ್ನ ನೋಡ್ಬೇಕು, ನೋಡಿದ್ರೆ ಗೊತ್ತಾಗುತ್ತೆ ಅಂತಿದ್ದಾರೆ. ಸೊ ಚಿತ್ರದ ಮೇಕಿಂಗ್ ವಿಡಿಯೋ ನೋಡ್ಕೊಂಡ್ ಬನ್ನಿ. ನೋಡಿದ್ರಲ್ಲ ವೀಕ್ಷಕರೇ, ಚಿತ್ರದ ಮೇಕಿಂಗ್ ವಿಡಿಯೋನೇ ಇಷ್ಟು ಸೂಪರ್ ಆಗಿ ಬಂದಿದೆ ಅಂದ್ರೆ ಇನ್ನ ಚಿತ್ರ ಹೇಗಿರುತ್ತೆ ಖಂಡಿತವಾಗ್ಲೂ ಚಿತ್ರಮಂದಿರಕ್ಕೆ ಹೋಗಿ ನೋಡ್ಬೇಕು ನಾವು. ಇನ್ನು ಚಿತ್ರಕ್ಕೆ ಪ್ರೊಡ್ಯೂಸರ್ನ ಮಾತಾಡ್ಸಾ ಇತ್ತು, ಹೀರೋ ಹೀರೋಯಿನ ಮಾತಾಡ್ಸಾ ಇತ್ತು, ಇವಾಗ ಚಿತ್ರದ ಸಾರಥಿ ನಮ್ ಜೊತೆ ಇದ್ದಾರೆ. ಸಾರಥಿ ಅಂದ್ರೆ ಯಾರು? ಒನ್ ಅಂಡ್ ಓನ್ಲಿ ಡೈರೆಕ್ಟರ್. ಸೊ ಈ ಚಿತ್ರ ಹೀಗೆ ಬರಬೇಕು, ಈ ಸ್ಕ್ರೀನ್ ಪ್ಲೇ ಹೀಗೆ ಆಗಬೇಕು, ಸಾಕಷ್ಟು ಯೋಚನೆಗಳನ್ನ ಮಾಡಿ ಯಾವ್ಯಾವ ಕ್ಯಾರೆಕ್ಟರ್ಸ್ಗೆ ಎಷ್ಟೆಷ್ಟು ಒತ್ತುಗಳನ್ನು ಕೊಡಬೇಕಂತೆಲ್ಲ ಯೋಚನೆ ಮಾಡಿ ಈ ಚಿತ್ರವನ್ನು ನಮ್ಮ ಮುಂದೆ ಇನ್ನು ಸ್ವಲ್ಪ ದಿವಸದಲ್ಲಿ ತರುವಂಥ ಡೈರೆಕ್ಟರ್ ನಮ್ಮ ಮುಂದೆ ಇದ್ದಾರೆ. ಸೊ ಬನ್ನಿ, ಮೆಸರ್ ಅಭಿರಾಮ್ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ಬಿಡೋಣ. ಹಾಯ್ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಥ್ಯಾಂಕ್ ಯು ವೆರಿ ಮಚ್. ದೀಪಾವಳಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು. ನಮ್ಮ ಸಮಸ್ತ ಕನ್ನಡ ಜನತೆಗೆ ದೀಪಾವಳಿ ಹಾಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಓಕೆ, ಸೊ ಇನ್ನು ಯೂಶಲಿ ನಮಗೆ ರವಿಚಂದ್ರನ್ ಸರ್ನ ನೋಡಿದ್ರೆ ಯಾವಾಗಲೂ ಒಂದು ನೆನಪಾಗತ್ತೆ, ಬ್ಲ್ಯಾಕ್ ಶರ್ಟು ಅವರ ಹ್ಯಾಟು. ಸೊ ನೀವು ಅದೇ ಸ್ಟೈಲಲ್ಲಿ ಇದೆ, ಹ್ಯಾಟು ಪ್ಲಸ್ ಬ್ಲ್ಯಾಕ್ ಶರ್ಟು ಒಂಚೂರು ಗ್ರೇ ಮಿಕ್ಸ್ ಆಗಿಬಿಟ್ಟಿದೆ ಅಷ್ಟೇ. ಸೊ ಫ್ಯಾನ್ ಸರ್ ನೀವು ರವಿಚಂದ್ರನ್? ಪ್ರತಿಯೊಬ್ಬ ಕನ್ನಡಿಗನು ಕ್ರೇಜಿ ಸ್ಟಾರ್ಗೆ ಫ್ಯಾನ್. ಓಕೆ, ಅದಕ್ಕೆ ಅನ್ಸುತ್ತೆ ಲವ್ ಮೂವಿ ಮಾಡಿರೋ 100% 100%. ಅವ್ರ ಪಾಪ ಸಿನಿಮಾ ಫುಲ್ ಲೋಡ್ ನೇ ತೋರಿಸ್ತಾರೆ, ನಾನು 0% ಲವ್ ಅಂತ ಬಂದಿದ್ದೀನಿ. ಅದೇನು ಸರ್ ಅದು 0% ಲವ್ ಅಂದ್ರೆ? 0% ಲವ್ ಅಂದ್ರೆ ಲವ್ ಎಷ್ಟು ಪರ್ಸೆಂಟ್ ಇದೆ ಅಂತ ಅಲ್ಲ, ಈಗ ಯಾವ ಪರಿಸ್ಥಿತಿಯಲ್ಲಿದೆ ಅಂತ. ಆಕ್ಚುಲಿ ಪ್ರೆಸೆಂಟ್ ಪ್ರಪಂಚದಲ್ಲಿ ನಾನು ನೋಡಿದಂತ ನೈಜ ಘಟನೆಗಳನ್ನ ಇಟ್ಕೊಂಡು ಒಂದು ಕಂಪ್ಲೀಟ್ ಫ್ಯಾಮಿಲಿ ಎಂಟರ್ಟೈನರ್ ಕತೆ ಮಾಡಿದ್ದೀನಿ. ಸಿಂಪಲ್ ಆಗಿ ಹೇಳ್ಬೇಕಂತಂದ್ರೆ ಪೈಸಾ ವಸೂಲ್ ಅಂತ. ಆರಾಮಾಗಿ ಒಳಗಡೆ ಬಂದು ಕೂತ್ಕೊಂಡಿರೋನ್ಗೆ ಕಂಪ್ಲೀಟ್ ಆಕ್ಷನ್ನು, ರೊಮ್ಯಾನ್ಸು, ಸಸ್ಪೆನ್ಸು, ಥ್ರಿಲ್ಲಿಂಗು, ಅದೆಲ್ಲದಕ್ಕಿಂತ ಹೆಚ್ಚಾಗಿ ಪಕ್ಕಾ ಕಾಮಿಡಿ ಎಂಟರ್ಟೈನ್ಮೆಂಟು, ಇದನ್ನೆಲ್ಲ ನೋಡಿ ಒಂದೊಳ್ಳೆ ಚಿಕ್ಕ ಮೆಸೇಜ್ನ ಕೊಟ್ಟು
ಖುಷಿ ಖುಷಿಯಾಗಿ ಆಡಿಯನ್ಸ್ ನ ಆಚೆ ಕಳಿಸೋದೇ ಈ ಸಿನಿಮಾ. ಸರ್, ಇವಾಗಿನ ಒಂದು ಟ್ರೆಂಡ್ ಅಲ್ಲಿ ಜಾಸ್ತಿ ಜನ ಈ ಮಾಸು, ಲಾಂಗ್, ಮಚ್ಚು ಈ ತರ ಸಿನಿಮಾಗಳನ್ನ ಜಾಸ್ತಿ ಮಾಡ್ತಿದ್ದಾರೆ ಸಾಕಷ್ಟು ನಿರ್ದೇಶಕರು. ನಿಮ್ಗೆ ಯಾಕೆ ಅನ್ನಿಸ್ತು ಲವ್ ಓರಿಯೆಂಟೆಡ್ ಆಗಿ ಮಾಡಬೇಕು ಅಂತ? ಆಕ್ಚುಲಿ ಈಗಿನ ಟ್ರೆಂಡ್ ಅನ್ನೋದಕ್ಕಿಂತ ಜನಕ್ಕೆ ಏನಂತಂದ್ರೆ ಹೊಸ ರೀತಿ ಏನಾದ್ರು ಕೊಡಬೇಕು ಅಂತ ಅಷ್ಟೆ. ಇವಾಗ ನಾನು ಅಪ್ಪಟ ನಮ್ಮ ಉಪೇಂದ್ರ ಸರ್ನ ಏಕಲವ್ಯ ಶಿಷ್ಯ, ಅದಕ್ಕೆ ನನ್ನ ಟೈಟ್ಲ್ ಕೂಡ ವಿಭಿನ್ನವಾಗಿರಬೇಕು ಅಂತ ಬಂದಿರೋದು. ಅವ್ರ ರೀತಿನೇ ಡಿಫ್ರೆಂಟ್ ಆಗಿ ಸ್ಕ್ರೀನ್ ಪ್ಲೇ ಅಲ್ಲಿ ಆಟ ಆಡಿರುವಂತ ಸಿನಿಮಾ ಇದು. ಜನಗಳಿಗೆ ಪ್ರತಿ ಕ್ಷಣ ಏನಾಗುತ್ತೆ ಇದಾಗುತ್ತೆ ಅಂತ ಗೊತ್ತಾದ್ರೆ ಮಜಾ ಬರಲ್ಲ. ಅವ್ರೇನ್ ಅನ್ಕೊಂತಾರೋ ಅದಾಗಲ್ಲ, ಅದೇ ಸಿನಿಮಾ ಅಂದ್ರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಮೂಡಿ ಬರುವಂತಹ ಚಿತ್ರ. ಹೌದು, ಲೈಫ್ ಅಲ್ಲಿ ಯಾವತ್ತಿದ್ರು ಅನ್ಕೊಳ್ಳೋದು ಆದ್ರೆ ತುಂಬಾ ಚೆನ್ನಾಗಿರುತ್ತೆ. ಸಿನಿಮಾದಲ್ಲೂ ಅಷ್ಟೇ, ಏನ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಅದು ಆಗದೆ ಇದ್ರೆ ತುಂಬಾ ಚೆನ್ನಾಗಿರುತ್ತೆ. ಅಂದ್ರೆ ನಾವು ಹಂಗಾದ್ರೆ ಸಿನಿಮಾ ನೋಡಕ್ ಬರೋರು ಏನು ಎಕ್ಸ್ಪೆಕ್ಟ್ ಮಾಡಬೇಡಿ, ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಜಾಸ್ತಿನೇ ಸಿಗುತ್ತೆ. 100% ಸಿಗುತ್ತೆ, 100% ಸಿಗುತ್ತೆ. ಸರ್, ಇನ್ನು ನೀವು ಬರೋದಕ್ಕೂ ಮುಂಚೆ ನಿಮ್ಮ ಮೇಲೆ ಜಾಸ್ತಿ ಕಂಪ್ಲೇಂಟ್ ಬಂದಿದೆ ಸರ್. ಯಾಕೆ? ನೀವು ಜಾಸ್ತಿ ಕಾಲ್ ಮಾಡೆಲ್ಲ ಡಯಟ್ ಮಾಡಿ ಸ್ವಲ್ಪ ಸಣ್ಣ ಆಗಿ ಸ್ವಲ್ಪ ದಪ್ಪ ಆಗಿ ಈ ತರ ಎಲ್ಲ ವೇರಿಯೇಷನ್ಸ್ ಗಳನ್ನೆಲ್ಲ ಮಾಡಿದ್ರಂತೆ, ಏನು ಕತೆ ಇದ್ರಿಂದ? ಇದಕ್ಕಂತೂ ನಮ್ಮ ಹೀರೋಗೆ ಹೇಳಲೇಬೇಕು. ಪಾಪ, ಅವ್ರು ಕೊಟ್ಟಿರೋ ಟಾರ್ಚರ್ಗೆ ನನಗೆ ವಿರುದ್ಧವಾಗಿ ಟಾರ್ಚರ್ ಕೊಡೋ ಸ್ಟಾರ್ಟ್ ಮಾಡ್ಬಿಟ್ರೆ ಹೆಂಗತ್ತ? ನೀವು ಸಣ್ಣ ಆಗಲ್ಲ ಅಂತ ಹೇಳ್ಬಿಟ್ಟು ನನ್ನ ಸಣ್ಣ ಮಾಡ್ತಾ ಇದ್ದೀರಿ. ನೀವು ಹೇಳ್ಬೇಕಾಗಿತ್ತು ಆಫ್ ಸ್ಕ್ರೀನ್, ನೀವು ಆನ್ ಸ್ಕ್ರೀನ್. ನಾನು ಅದನ್ನೇ ಹೇಳ್ತಾ ಇದ್ದೆ, ನಮ್ಮ ಅಕ್ಕ ಯಾರು ನೋಡಲ್ಲ ಸರ್, ನಿಮ್ಮನ್ನೇ ನೋಡೋದು, ಸೊ ನೀವು ಮಾಡಬೇಕು ಅಂತ. ಬಟ್ ಇಟ್ ಇಸ್ ಟ್ರೂ, ಅವ್ರ ಜೊತೆ ನನ್ನದು 3-4 ವರ್ಷ ಒಡನಾಟ ಇದೆ. ಸಂಯುಕ್ತ 2 ಸಿನಿಮಾನ ನಾನು ಅನ್ಕೊಂಡು ಅವ್ರ ಹತ್ರ ಹೋದಾಗ ತುಂಬಾನೇ ಅದ್ಭುತವಾಗಿ ನನ್ನ ಲೈಫಲ್ಲಿ ಮತ್ತೆ ಅದಂತ ಅವರಂತ ಪ್ರೊಡ್ಯೂಸರ್ನ ಮತ್ತೆ ಮೀಟ್ ಮಾಡಲ್ಲ ಅನ್ಸುತ್ತೆ. ಇಟ್ ಇಸ್ ಕ್ರೇಜ್ ಅಬೌಟ್ ಮೂವಿ. ರವಿಚಂದ್ರ ಸರ್ ಆದ್ಮೇಲೆ ಇವರೇ ಅನ್ಸುತ್ತೆ ಈ ತರ, ಅಂದ್ರೆ ಪ್ಯಾಷನೆಟ್ ಸಿನಿಮಾ ಹೆಂಗಿದ್ರ ಹಂಗಿದ್ರ ಹಂಗೆ ಆ ತರ ಸಿನಿಮಾಗೋಸ್ಕರ ದುಡ್ಡಾಕುವಂತ ಒಳ್ಳೆ ಪ್ರೊಡ್ಯೂಸರ್ ಅವರು. ಬಟ್ ಅವ್ರ ಪ್ಯಾಷನ್ ಅಂತ ಒಂದು ಕ್ಯಾರೆಕ್ಟರ್ ನಾನು ಕ್ರಿಯೇಟ್ ಆಯ್ತು ಸಂಯುಕ್ತದಲ್ಲಿ, ಅದು ನೋಡಿದೆ. ಅದಕ್ಕೋಸ್ಕರ ಪಾಪ ಅವರು 110 ಕೆಜಿ ಅಂದ್ರೆ ಚೆನ್ನಾಗಿದ್ದವ್ರನ್ನ ದಪ್ಪ ಮಾಡಿದೆ. ಅದಕ್ಕೆ ಅವ್ರ ಡೆಡಿಕೇಶನ್ ನೋಡಿದೆ, ಆವಾಗ ಅನಿಸ್ತು. ನಾನು ಅವತ್ತೇ ಒಂದ್ಸತಿ ಹೇಳಿದ್ದೆ 100% ನಾನು ನಿಮ್ಮನ್ನ ಹೀರೋಗ್ ಲಾಂಚ್ ಮಾಡ್ತೀನಿ ಅಂತ. ಅವ್ರು ಒಂದು ಡೈಲಾಗ್ ಹೇಳಿದ್ರೆ, ಎಲ್ಲಾ ಡೈರೆಕ್ಟರ್ಗಳು ಪ್ರೊಡ್ಯೂಸರ್ ಹತ್ರ ಹಿಂಗೆ ಕಾಕ ಹಿಡಿತಾರೆ ಹೋಗೋ ಅಂತ. ಬಟ್ ಒನ್ ಫೈನ್ ಡೇ ಹೋಗಿ ಹೇಳಿದಾಗ ನಾನು ಬಿಲೀವ್ ಆಕ್ಚುಲಿ ನಂಬಲೇ ಇಲ್ಲ ಅವ್ರು ನನ್ನ. ಆಮೇಲೆ ಎಲ್ಲ ಸರ್ ಈ ಪಾತ್ರಕ್ಕೆ ನೀವೇ ಬೇಕು ಅಂತ ಹೇಳಿ ತುಂಬಾ ಹಿಂಸೆ ಕೊಟ್ಟಿದ್ದೀನಿ ಪಾಪ ಅವ್ರಿಗೆ ಆಗ್ಲಿ ನಮ್ಮ ಹೀರೋಯಿನ್ಗಾಗ್ಲಿ. ಇನ್ನ ಅಭಿ ಬಗ್ಗೆ ಹೇಳೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಅವ್ರು ರಂಗಭೂಮಿ ಕಲಾವಿದರು, ಅವ್ರ ಪಾತ್ರ ಹಂಗಿದೆ ಅಲ್ಲಿಗೆ ಮುಗಿದು ಬಿಡುತ್ತೆ. ರಂಗಭೂಮಿ ಅಂದ್ರೆ ಮುಗಿತು ಪಾಪ. ನಮ್ಮ ಹೀರೋ ಯಾವತ್ತು ಸ್ಕ್ರೀನ್ ಮುಂದೆ ಆಕ್ಟಿಂಗ್ ಮಾಡಿರ್ಲಿಲ್ಲ ಅವರು. ಅಂತವ್ರು ಈ ಮಟ್ಟಕ್ಕೆ ರೊಮ್ಯಾನ್ಸ್ ಫೈಟ್ ಅಲ್ಲಿ ಅವ್ರು ಪಟ್ಟಿರೋ ಕಷ್ಟ, ಫೈಟ್ ಗಿಂತ ರೊಮ್ಯಾನ್ಸ್ ಅಲ್ಲಿ ಸಖತ್ ಕಷ್ಟ ಪಟ್ಟವ್ರು ಬಿಡಿ ಪಾಪ. ಓಕೆ, ಇನ್ನು ಫೈಟ್ ರೊಮ್ಯಾನ್ಸ್ ಆಮೇಲೆ ಫೈಟ್ ಬಗ್ಗೆ ಹೇಳ್ಬೇಕಾದ್ರೆ ಇವರು ಹೇಳ್ತಿದ್ರು, ನಮ್ಮ ನಾಯಕಿ ಹೇಳ್ತಿದ್ರು, ಒಂದು ಆಕ್ಷನ್ ಸೀನ್ ಇತ್ತಂತೆ ಅವ್ರಿಗೂ ಮತ್ತೆ ಹೀರೋ ಮಧ್ಯೆ ಕಪಾಳ ಮೋಕ್ಷ ಕೊಡೋ ಸೀನ್ ಡಿಟಿಎಸ್ ಎಫೆಕ್ಟ್ ಅಲ್ಲಿ ಬಂತು ಅಂತ. ಸೊ ನಿಮಗೆ ಆ ರೀತಿ ಆದ್ರು ಡಿಟಿಎಸ್ ಎಫೆಕ್ಟ್ ಏನಾದ್ರು ಆಗಿದ್ಯಾ ಚಿತ್ರದಲ್ಲಿ? ಏನಿಲ್ಲ, ಜೋಶ್ ಅಲ್ಲ ಸ್ಟಾರ್ಟಿಂಗ್ ಸಖತ್ತಾಗಿ ಮಾಡ್ಬೇಕು, ಅದೇ ತಿಂದ್ರು ಸೂಪರ್ ಆಗಿ ತಿನ್ಬೇಕು, ಅದೇನು ಜೋಶ್. ಎಗ್ರು ಬಿದ್ದಾಗ ಓ ಚೆನ್ನಾಗಿ ಬಂತು ಅಂತ ನೋಡಿದೆ, ಸುಮ್ನೆ ಹಿಂಗ್ ಇಟ್ಕೊಂಡು ನೋಡಿದ್ರೆ ಹಿಂಗ್ ತೆಗೆದ ಫುಲ್ ರಕ್ತ ಆಗ್ಬಿಟ್ಟಿತ್ತು. ಅದೊಂದು ಎಕ್ಸ್ಪೀರಿಯನ್ಸ್. ಇಲ್ಲ ಅವ್ರ ಫೈಟ್ಗೆ ಇವ್ರಿಬ್ರದ್ದು ಹೆಂಗಿತ್ತಂದ್ರೆ ನಿಜವಾಗ್ಲೂ ಹೇಳ್ತೀನಿ, ಈ ಮೂರ್ ಜನರ ಕಾಂಬಿನೇಷನ್ ತುಂಬಾ ಚೆನ್ನಾಗಿತ್ತು. ಹೀರೋ ಹೀರೋಯಿನ್ ನಮ್ಮ ಅಭಿ ಅವ್ರದೆಲ್ಲ ಇದಂದ್ರೆ ನಾನಾ ನೀನ ಅಂತ ಆಕ್ಟ್ ಮಾಡೋಕೆ ಇದ್ ಮಾಡೋದು. ಬಂದು ನನ್ನ ಹತ್ರ ಹಿಂಗ್ ಮಾಡ್ಲಾ ಹಂಗ್ ಮಾಡ್ಲಾ ಹಿಂಗ್ ಮಾಡ್ಲಾ ಹಂಗ್ ಮಾಡ್ಲಾ ಅಂತ ಒಬ್ರು ಮೇಲೆ ಒಬ್ರು ಒಬ್ರು ಮೇಲೆ. ಬಟ್ ಫೈನಲ್ ಅವ್ರಿಗೆ ಏನಂತಂದ್ರೆ ಸಿನಿಮಾ ತುಂಬಾ ಚೆನ್ನಾಗಿ ಬರಬೇಕು ಅಂತ. ಅದೇ ರೀತಿ ಫೈಟಲ್ಲೂ ಕೂಡ ಪಾಪ ಹೀರೋ ಮತ್ತೆ ಇವರು ತುಂಬಾನೇ ಪ್ರಾಕ್ಟೀಸ್ ಮಾಡಿದ್ರು. ಅಚಾನಕ್ಕಾಗಿ ಹೀರೋಗ್ ಒಂದು ಫೈಟಲ್ಲಿ ಕಾಲ್ ಗೇಟ್ ಆಗೋಯ್ತು, ಅವ್ರು 20 ಡೇಸ್ ಅವರು ರೆಸ್ಟ್ ತಗೋಬೇಕಾಯ್ತು. ಇನ್ನು ನಮ್ಮ ಅಭಿಗ ಅವತ್ತು 8 ಆಗಿದ್ದು, ಈಗಲೂ ಆ ಮಾರ್ಕ್ ನಾವಾಗ ಅವಾಗ ತೋರಿಸ್ತಾ ಇರ್ತಾರೆ ನನಗೆ, ನೋಡಿ ಕ್ಯಾಪ್ಟನ್ ಅಂತ. ನೆನಪದು ಫಸ್ಟ್ ಮೂವಿ ನೋಡೋಣ, ಹಿಂಗೆಲ್ಲ ಈ ಫಿಲಂ ಪಾಪಚ್ಚಿ ಟಚ್ ಪಾಪ ಅದ್ರಲ್ಲ ಆಗೋದು ಬೇಡ. ಸರ್, ಇನ್ನು ಈ ಚಿತ್ರವನ್ನ ನೋಡೋರ್ಗೆ ನಿಮ್ಮ ಕಡೆಯಿಂದ ನೀವೇನ್ ಕೊಡ್ತಾ ಇದ್ದೀರಾ ಆಸ್ ಅ ಡೈರೆಕ್ಟರ್? ನೋಡ್ತಿದ್ರೆ ಆಕ್ಚುಲಿ ಈ ಸಿನಿಮಾದಲ್ಲಿ ಮೇಕಿಂಗ್ ಓರಿಯೆಂಟೆಡ್ ಸಿನಿಮಾ ಅಂತ ಹೇಳಿದ್ರೆ 100% ಪ್ರತಿಯೊಬ್ಬರು ಅವ್ರವ್ರ ಸಿನಿಮಾ ಹಂಗೆ ಹೇಳ್ತಾರೆ. ಬಟ್ ಇದರಲ್ಲಿ ನಿಜವಾಗ್ಲೂ ನಮ್ಮ ಕ್ಯಾಮ್ರಾಮನ್ ಈಶ್ವರಿ ಸುರೇಶ್ ಅಂತ ಅದ್ಭುತವಾದ ಛಾಯಾಗ್ರಹಣ ಮಾಡಿದ್ದಾರೆ. ಆ ಲೈಟಿಂಗ್ ಎಫೆಕ್ಟ್ ಬೇರೆ ಲೆವೆಲ್ ಅಲ್ಲಿದೆ.
ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇನ್ನ ಸಾಂಗ್ಸ್ ಈ ಸಿನಿಮಾಗೆ ಎಲ್ಲ ಆಗಿ ಬಂದಿದೆ ಅಂತಾನೆ ಹೇಳ್ತೀನಿ. ಸಾಂಗ್ಸ್ ನಮ್ಮ ಗುರುಗಳು ಕೆ ವಿ ರವಿಚಂದ್ರ ಅಂತ ಮೂರು ಸಾಂಗ್ ಇದೆ ಇದರಲ್ಲಿ. ನಮ್ಮ ನಾಗೇಂದ್ರ ಪ್ರಸಾದ್ ಸರ್ ಸಾಂಗ್ಸ್ ಬರೆದಿದ್ದಾರೆ, ಕವಿರತ್ನ ನಮ್ಮ ಇವರು ತುಂಬಾ ಅದ್ಭುತವಾಗಿ ಬರ್ಕೊಟ್ಟಿದ್ದಾರೆ ಸಾಂಗ್ಸ್. 100% ಅಂದ್ರೆ 100% ಸಖತ್ತಾಗಿ ಹಿಟ್ ಆಗುವಂತ ಸಾಂಗ್ಸ್. ಇನ್ನ ಮೇಕಿಂಗ್ ನಮ್ಮ ಪ್ರೊಡ್ಯೂಸರ್ ಪಾಪ, ನಮ್ಮ ಪ್ರೊಡ್ಯೂಸರ್ ನೇಳ್ಬೇಕು, ಹೊಸ ಪ್ರೊಡ್ಯೂಸರು. ಆದ್ರೂ ಏನು ಗೊತ್ತಿಲ್ಲದೆ ಇದ್ರು ನಮ್ಗೇನೇ ಬೇಕು ಅಂತಂದ್ರು ಯಾವತ್ತೂ ಇಲ್ಲ ಅಂತ ಹೇಳಲಿಲ್ಲ. ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು, ಅದ್ಭುತವಾಗಿ ಸಿನಿಮಾ ಬಂದಿದೆ. ನಿಜ ಹೇಳ್ಬೇಕಂತಂದ್ರೆ ಫಸ್ಟ್ ಇಂಟರ್ವ್ಯೂ ನಿಮ್ಮ ಚಾನೆಲ್ ಇಂದಾನೆ. ಥ್ಯಾಂಕ್ ಯು ಇಂಚರಾ, ಥ್ಯಾಂಕ್ ಯು ಇಂಚರಾ ಟಿ ವಿ. ಫಸ್ಟ್ ನಿಮ್ಮ ಹತ್ರನೇ ಇಂಟರ್ವ್ಯೂ ಕೊಡ್ತಾ ಇರೋದು. ಈ ನವೆಂಬರ್ 1 ಎಲ್ಲ ಪಬ್ಲಿಸಿಟಿ ಸ್ಟಾರ್ಟ್ ಆಗ್ತಿದೆ ಸಿನಿಮಾ. ಸೂಪರ್, ನವೆಂಬರ್ 1 ಪಬ್ಲಿಸಿಟಿ ಶುರುವಾಗ್ತಿದೆ. ಓಕೆ, ಇನ್ನು ಸರ್ ಚಿತ್ರದ ಪ್ರಿಪರೇಷನ್ಸ್ ಬಗ್ಗೆ ನೋಡ್ತಿದ್ರೆ, ಸೊ ನಮ್ಮ ನಾಯಕರು ಆಲ್ರೆಡಿ 1:10 ಇಂದ ಬಂದು ತುಂಬಾ ತುಂಬಾ ಕಡಿಮೆ ಮಾಡಿ ಜಾಸ್ತಿ ಎಲ್ಲ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸೊ ನಿಮ್ದು ಇದೇ ತರ ಯಾವ್ದಾದ್ರು ಪ್ರಿಪರೇಷನ್ಸ್ ಏನಾದ್ರೂ ಆಗಿತ್ತಾ? ನನ್ಗೇನಿಲ್ಲ ಸರ್, ದಿನ ವರ್ಕೌಟ್ ಮಾಡು ಅಂತ ಹೇಳೋರು. ನಾನೇನು ಅಷ್ಟೊಂದು ವ್ಯತ್ಯಾಸ ಏನ್ ಕಾಣಲ್ಲ, ಎಷ್ಟು ಮೇಂಟೈನ್ ಮಾಡೋಕೆ ಅಷ್ಟೇ ಮಾಡಿದ್ದೀನಿ. ಸಣ್ಣ ಅಂತ ಏನಿಲ್ಲ, ಪ್ರಿಪರೇಷನ್ ಅಂದ್ರೆ ಆಕ್ಟಿಂಗ್ ಪ್ರಿಪರೇಷನ್ ಅಷ್ಟೇ. ಸಣ್ಣ ಸಣ್ಣ ಎಕ್ಸ್ಪ್ರೆಷನ್ ಆಗಿರ್ಬೋದು ಅಥವಾ ಲಾಫ್ಸ್ ಆಗಿರ್ಬೋದು, ಹೊಸ ರೀತಿಲಿ ಕೊಡಬೇಕು ಅನ್ನೋದನ್ನ ಪ್ರಿಪರೇಷನ್ ಮಾಡ್ಕೋತಾ ಇದೆ ಹೊರತು ಬಾಡಿಗೆ ಆ ಥರ ಅಂತ ಏನಿಲ್ಲ. ಲುಕ್ಕೆ ಕರೆಕ್ಟ್ ಆಗಿರ್ಬೇಕು ಅಷ್ಟೇ. ಅಂದ್ರೆ ಪಾತ್ರ ಏನು ಡಿಮ್ಯಾಂಡ್ ಮಾಡ್ತಾ ಅದಕ್ಕೆ ಇವರು. ಬಟ್ ಹೀರೋದು ಹೀರೋ ನಮ್ಮ ಮಂಜುನಾಥ್ ಅವರು, ಅರ್ಜುನ್ ಮಂಜುನಾಥ್ ಅಂತ. ಅವ್ರ ಬಗ್ಗೆ ಏನಕ್ಕೆ ಅಂತಂದ್ರೆ, ಅವರೊಬ್ಬ ಪ್ರೊಡ್ಯೂಸರ್ ಮೇಜರ್ ಆಗಿ, ಅವರು ಯಾವಾಗ್ಲೂ ಅದೇ ಹೇಳೋರು ನನ್ನ ಹತ್ರ, ನೋಡಿ ಅಬಿ ನೀವೇನೋ ಹೀರೋ ಮಾಡೋದಕ್ಕೆ ಬಂದ್ಬಿಟ್ಟಿದ್ದೀರಾ, ಬಟ್ ನಾಳೆ ದಿನ ಜನ ಏನಂತಾರ ಗೊತ್ತಿಲ್ಲ, ಬಟ್ ಇದಕ್ಕೆ ಏನ್ ಮಾಡ್ಬೇಕು ಪ್ರತಿಯೊಂದನ್ನು ನನ್ನ ಹತ್ರ ಹೇಳಿ ಮಾಡಿಸ್ಕೊಳ್ಳಿ, ಯಾವ್ದನ್ನು ಬಿಡ್ಬೇಡಿ, ನನ್ನ ನೀವು ಪ್ರೊಡ್ಯೂಸರ್ ತರ ನನ್ನ ನೋಡ್ಬೇಡಿ, ನಾನೊಬ್ಬ ಕಲಾವಿದನಾಗಿ ನೋಡಿ ಅಂತ ಹೇಳ್ಬಿಟ್ಟು ತುಂಬಾ ಸಪೋರ್ಟಿವ್ ಆಗಿದ್ದು. ನೀವು ತುಂಬಾ ಚೆನ್ನಾಗಿ ಹೇಳಿದೀರಾ ಸರ್ ಕಾಲಲ್ಲಿ. ಇಲ್ಲ, ಆಕ್ಚುಲಿ ಅದೇ ರೀತಿನೇ ಇತ್ತು, ಅದೇ ರೀತಿನೇ ಇತ್ತು. ಅದ ಹಂಗ್ ಮಾಡಿದಕ್ಕೇನೆ ಪಾತ್ರಗಳು ಎರಡು. ಇನ್ನು ಚಿತ್ರದ ಮಾಡ್ಬೇಕಾದ್ರೆ ಒಬ್ಬ ನಾಯಕನಿಗೆ ಎಷ್ಟು ಕೆಲಸ ಇರುತ್ತೋ ಅದ್ರ ಡಬಲ್ ಡೈರೆಕ್ಟರ್ಗೆ ತುಂಬಾನೇ ಕೆಲಸ ಇರುತ್ತೆ. ಸೊ ಸ್ಕ್ರೀನ್ ಪ್ಲೇಗಳಾಗಿರ್ಬೋದು ಅಥವಾ ಅದನ್ನ ಒಂದು ಒಂದೊಂದು ಡೈಲಾಗ್ಸ್ ಅನ್ನ ಬರೆಯೋದಾಗಿರ್ಬೋದು, ಬರೆಯುವಂತ ಸಮಯಗಳಲ್ಲಿ ನಿಮ್ಗೆ ಏನ್ ಅನ್ನಿಸ್ತಿತ್ತು ಸರ್, ಇದಕ್ಕೆ ಹೀಗೆ ಬರ್ಬೇಕು ಆ ತರ ಏನಾದ್ರು ಯೋಚನೆಗಳೇನಾದ್ರು ಮಾಡಿದ್ರು? ಇಲ್ಲ, ತುಂಬಾ ಚೆನ್ನಾಗಿತ್ತು. ಆಕ್ಚುಲಿ ನಾವೆಲ್ಲ ಡಿಸ್ಕಷನ್ ಮಾಡ್ತಾ ಇದ್ವಿ, ನಮ್ಮ ಮಂಜು ಅವ್ರು ಹೀರೋ ಇದಾರಲ್ಲ, ಅವರು ನಾನು ನಮ್ಮ ಪ್ರೊಡ್ಯೂಸರ್ ಎಲ್ಲ ಕುತ್ಕೊಂಡು ನಾವು ಡಿಸ್ಕಷನ್ ಮಾಡ್ಬೇಕಾದ್ರೆ ಡೈಲಾಗ್ಸ್ ಬರಿಬೇಕಾದ್ರೆ ಬಿದ್ದು ಬಿದ್ದು ನಕ್ಕು ನಕ್ಕು ಬರ್ದಿದೀವಿ ನಾವು. ಅವರು ಸಜೆಷನ್ ಮಾಡೋರು, ಮಂಜು ಅವರು ಮಾಡೋರು, ನಮ್ಮ ಪ್ರೊಡ್ಯೂಸರ್ ಸರ್ ಸರ್ ಹಿಂಗಂದ್ರೆ ಹಿಂಗೆ ಅಂತ. ಯಾಕಂದ್ರೆ ಅವ್ರವ್ರ ಇದು ಹೆಂಗಿರುತ್ತೆ ಅಂತಂದ್ರೆ ನಮ್ಮ ನಮ್ಮ ಲೈಫಲ್ಲಿ ನಡೆದಂತ ಘಟನೆಗಳಂತ ಅನ್ಸುತ್ತೆ ಕಾಮಿಡಿಗೆ. ಸುಮ್ಮನೆ ತಿರುಗ್ದಂಗಿಲ್ದೆ ಯಾರೇ ನೋಡಿದ್ರು ಇದು ನನ್ನ ಲೈಫಲ್ಲಿ ಆಯ್ತಲ್ಲ ಅನ್ಸೋ ಥರ ಕಾಮಿಡಿನ ಪ್ಯಾಟರ್ನ್ ಮಾಡಿದ್ದೀವಿ. ಕಂಪ್ಲೀಟ್ ಒಂದು ಕಾಮಿಡಿ ಎಂಟರ್ಟೈನ್ಮೆಂಟ್ ಸಿನಿಮಾ ಇದು, ತುಂಬ ಚೆನ್ನಾಗಿ ಬಂದಿದೆ. ಇದರಲ್ಲಿ ತುಂಬ ದೊಡ್ಡ ದೊಡ್ಡ ಕಲಾವಿದರಿದ್ದಾರೆ, ನನ್ನ ಗುರುಗಳು ನಮ್ಮ ಎಸ್ ನಾರಾಯಣ್ ಸರು, ಮತ್ತು ಓಂ ಪ್ರಕಾಶ್ ರಾವ್ ಸರು, ನಮ್ಮ ಕೆಮಿಸ್ಟ್ರಿ ಕರಿಯಪ್ಪ ಇವರು, ಸಾಧು ಸರ್ ಅವರ ಅಣ್ಣ, ತುಂಬ ಜನ, ಜಿ ಜಿ ಗೋವಿಂದಗೌಡ, ಕಂಪ್ಲೀಟ್ ಕಾಮಿಡಿ ದಂಡಿದೆ ಈ ಸಿನಿಮಾದಲ್ಲಿ. ಸರ್, ಇನ್ನು ಕೊನೆಯದಾಗಿ ನಮ್ಮ ಎಲ್ಲ ಇಂಚರ ವಾಹಿನಿ ವೀಕ್ಷಕರಿಗೆ ಚಿತ್ರವನ್ನ ನೋಡೋಕೆ ಏನ್ ಹೇಳೋಕೆ ಇಷ್ಟಪಡ್ತೀರಾ? ಕೊನೆಯದಾಗಿ ನಮ್ಮ ಕನ್ನಡ ಚಿತ್ರನ ಬೆಳೆಸಿ, 100% ಬೆಳೆಸ್ತಾ ಇದ್ದೀರಾ. ಈಗ ನಮ್ಮ ಹೆಮ್ಮೆ ಕನ್ನಡ ಅಂತಂದ್ರೆ, ಕನ್ನಡ ಸಿನಿಮಾ ರಂಗ ಅಂತಂದ್ರೆ ಇವಾಗ ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋಗಿದೆ. ಸೊ ಅದು ತುಂಬಾ ಖುಷಿಯಾಗಿದೆ. ನಮ್ಮಂತ ಹೊಸಬ್ರನ್ನ ನೀವೇ ಬೆಳೆಸ್ಬೇಕಾಗಿರೋದು, ಹೊಸ ಸಿನಿಮಾ ಹೊಸ ಪ್ರಯತ್ನ ತುಂಬಾ ಅದ್ಭುತವಾಗಿ ಬಂದಿದೆ. ಎಲ್ಲರೂ ಸಿನಿಮಾನ ಥಿಯೇಟರ್ಗೆ ಬಂದು ನೋಡಿ, ನಮ್ಮನ್ನೆಲ್ಲರನ್ನು ಹರಿಸಿ. ಓಕೆ, ಇನ್ನು ರಂಗಭೂಮಿ ಕಲಾವಿದರ ಹತ್ರ ಒಂದು ಡೈಲಾಗ್ ಹೇಳಿಸಲಿಲ್ಲ ಅಂದ್ರೆ ಹೇಗೆ? ಯಾವ್ದಾದ್ರು ಒಂದು ಡೈಲಾಗ್ ನಿಮ್ಮ ಚಿತ್ರದಿಂದ ಆಗಿರ್ಬೋದು ಅಥವಾ ಯಾವ್ದೋ ರಂಗಭೂಮಿಯಿಂದ ಯಾವ್ದಾದ್ರು ನಿಮ್ಗೆ ಇಷ್ಟವಾಗುವಂತ ಒಂದು ಡೈಲಾಗ್ ಹೇಳ್ಬೇಕಾ? ಓಕೆ, ಕರ್ಣ ಭೀಷ್ಮಂಗೆ ಹೇಳೋ ಡೈಲಾಗ್ ಇದು. ಭೀಷ್ಮ ಅವರು ನಿನ್ ಸಹಾಯ ಸ್ಥಿತಿಲಿ ಇರ್ತಾರೆ, ಹಾಗೆ ಆಗ ಬಂದು ಕರ್ಣ ಅರ್ಜುನನ ಮೇಲಿರೋ ಕೋಪನ ಹೇಗೆ ಅರ್ಜುನನ ಸಾಯಿಸ್ತೀನಿ ಅನ್ನೋದನ್ನ ಭೀಷ್ಮಂಗೆ ಹೇಳೋ ಡೈಲಾಗು. ನರ ನರಕುತದ ಮದ್ಯಪಾನವ ಬಡಿಸಿ ಶಾಕಿನಿಯರಿಗೆ, ಪಾರ್ಥನ ಕರುಳ ದಂಡೆಯ ಕೂಳ ಮುದ್ದೆಯ ಬಡಿಸಿ ದೈತ್ಯರಿಗೆ, ಅರಿಯ ಖಂಡದಿ ಹಸಿಯ ಸುಂಟಿಗೆ ಬೆರಸಿ ಭೂತ ತಣಿಸಿದರೆ ಅರಸು ಕೌರವ ನೆನ್ನ ಸಾಕಿದ ಕಿಂದು ಫಲವು. ಥ್ಯಾಂಕ್ ಯು.
ಸೂಪರ್ ಸರ್, ಥ್ಯಾಂಕ್ ಯು ಸೋ ಮಚ್. ಇನ್ನು ನಮ್ಮ ಎಲ್ಲ ಇಂಚರ ವಾಹಿನಿ ವೀಕ್ಷಕರ ಕಡೆಯಿಂದ ಹಾಗೂ ನಮ್ಮ ಇಂಚರ ಟಿವಿಯವರ ಕಡೆಯಿಂದ ನೀ ಒಂದು ದೀಪಾವಳಿ ಹಬ್ಬಕ್ಕೆ ನಮ್ಮ ಒಂದು ವಾಹಿನಿಗೆ ಬಂದಿದ್ದೀರಾ. ದೀಪಾವಳಿ ಹಬ್ಬದಂದು ದೀಪ ಹೇಗೆ ಬೆಳಗುತ್ತೋ ನಿಮ್ಮ ಚಿತ್ರ ಕೂಡ ಹಾಗೆ ಎಲ್ಲ ಚಿತ್ರಮಂದಿರಗಳಲ್ಲಿ ಆ ಒಂದು ಬೆಳಕು ಚೆಲ್ಲಿ ಎಲ್ಲ ಒಂದು ಸ್ಯಾಂಡಲ್ವುಡ್ ಆಗಿರ್ಬೋದು ಅಥವಾ ಯಾವುದೇ ಒಂದು ಬಾಲಿವುಡ್ ಆಗಿರ್ಬೋದು ಎಲ್ಲ ಇಂಡಸ್ಟ್ರಿಗಳಲ್ಲೂ ರಾರಾಜಿಸ್ಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಈ ಒಂದು ಬ್ಯುಸಿ ಶೆಡ್ಯೂಲ್ ಅಲ್ಲಿ ನಮ್ಮ ಕಾರ್ಯಕ್ರಮ. ನಿಮಗೂ ಅಷ್ಟೇ ಥ್ಯಾಂಕ್ ಯು. ಆಕ್ಚುಲಿ ನನ್ನ ಫಸ್ಟ್ ಇಂಟರ್ವ್ಯೂ ಇದು ನಿಮ್ಮ ಚಾನೆಲ್ ಮುಖಾಂತರ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಎಲ್ಲ ಕನ್ನಡಿಗರಿಗೆ ನಮ್ಮ ಕಡೆಯಿಂದ ತಿರ್ಗಾ ದೀಪಾವಳಿ ಹಾಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ನಮ್ಮ ಸಿನಿಮಾನ ದಯವಿಟ್ಟು ಎಲ್ಲ ಬಂದು ನೋಡಿ, ಹೊಸ ಪ್ರತಿಭೆಗಳನ್ನ ಪ್ರೋತ್ಸಾಹಿಸಿ ಹೊಸ ತಂಡನ ಬೆಳೆಸಿ. ಥ್ಯಾಂಕ್ ಯು ಸೋ ಮಚ್. ಜೈ ಭುವನೇಶ್ವರಿ. ಥ್ಯಾಂಕ್ ಯು ವೆರಿ ಮಚ್. ಫಸ್ಟ್ ಆಫ್ ಆಲ್ ನಾನು ಇಂಚರ ಟೀಮ್ಗೆ, ಇಂಚರ ಚಾನೆಲ್ ಟೀಮ್ಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ನಮ್ಮ ಸಿನಿಮಾದ ಮೊದಲ ಇಂಟರ್ವ್ಯೂ ನಿಮ್ಮ ಸಿನಿಮಾ ಮುಖಾಂತರ ನಡೀತದೆ. ನೀವು ಹೇಳ್ದಂಗೆ ನಮ್ಮ ಈ ದೀಪಾವಳಿ ಹೆಂಗೆ ಬೆಳಗುತ್ತೋ ನಿಮ್ಮ ಚಾನಲ್ ತುಂಬ ಅದ್ಭುತವಾಗಿ ಬೆಳೀಲಿ, ಜನರ ಮಧ್ಯಕ್ಕೆ ಹೋಗಲಿ, ತುಂಬ ಖುಷಿ ಆಗ್ತಿದೆ. ನಿಮ್ಮ ಟೀಮ್ ನೋಡಿ ನಮ್ಗೆ ತುಂಬ ಖುಷಿ ಆಯಿತು, ಯಾಕಂದರೆ ಫುಲ್ ಹೆಂಗ್ ಟೀಮ್ ಇದ್ದೀರಾ. ಥ್ಯಾಂಕ್ ಯು ವೆರಿ ಮಚ್ ನಿಮ್ಮ ಸಹಕಾರ ನನಗೆ. ಹೆಂಗೆ ಇರಲಿ, ನಾವು ಎಷ್ಟೇ ಎತ್ತರಕ್ಕೆ ಬೆಳೆದ್ರೂ ನಿಮ್ಮ ಜೊತೆಗೆ ನಾವು ಬೆಳ್ಕೊತಾ ಬರ್ತೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ಸಮಸ್ತ ಕನ್ನಡ ಕುಲಕೋಟಿ ಅಭಿಮಾನಿಗಳಿಗೆ, ದೇವರುಗಳಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್ ಸರ್. ನೋಡಿದ್ರಲ್ಲ ವೀಕ್ಷಕರೇ, 0% ಲವ್ ಹೆಸರಿನಂತೆ ಲವ್ ಅಲ್ಲಿ 0 ಇದೆಯೋ ಇಲ್ವೋ ತಿಳ್ಕೊಳ್ಳೋದಕ್ಕೆ ಖಂಡಿತವಾಗ್ಲೂ ನೀವು ಇನ್ನೇನು ಕೆಲವೇ ದಿವಸಗಳಲ್ಲಿ ಚಿತ್ರ ಕೂಡ ನಮ್ಮ ಎಲ್ಲರ ಮುಂದೆ ಬಿಗ್ ಸ್ಕ್ರೀನ್ ಅಲ್ಲಿ ರಾರಾಜಿಸುತ್ತೆ. ಸೊ ಪ್ರತಿಯೊಬ್ಬರು ಕೂಡ ಚಿತ್ರ ಮಂದಿರಕ್ಕೆ ಹೋಗಿ ಚಿತ್ರವನ್ನ ನೋಡಿ ಅರಸಿ ಆರೈಸಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದ.